ततःहं संप्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये सदाचार्यं समाश्रये शंकरं शंकराचार्यं केशवं बादरायणं सूत्रभाष्यकृतौ वंदे भगवन्तौ पुनः पुनः श्रुतिस्मृतिपुराणानामालयं करुणालयं नमामि भगवत्पादं शंकरं लोकशंकरं ओं नमो ब्रह्मादिभ्यो ब्रह्मविद्यासंप्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि अधीहि भगवो ब्रह्म वंदे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहं संप्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये यो ब्रह्माणं विदधाति पूर्वं यो वै वेदागुंश्च प्रहिणोति तस्मै तगुंहदेवमात्मबुद्धिप्रकाशं मुमुक्षुर्वै शरणमहं प्रपद्ये श्रीमच्छंकर भगवत्पूज्य पादमहासद्गुरुभ्यो नमः श्री श्री सच्चिदानन्देन्द्र सरस्वती सद्गुरुपादुकाभ्यां नमः ॐ शान्ति शान्ति शान्तिः सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम् ॐ शान्ति शान्ति शान्तिः सद्गुरुभक्तरु भगवद्भक्तरु ಪರಮಸಾತ್ವಿಕ ಸಜ್ಜನರು ವೇದಾಂತ ಅಭಿಮಾನಿಗಳು ಮೇಲಾಗಿ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಪರಮ ಭಕ್ತರು ತತ್ವಜಿಜ್ಞಾಸು ಮುಮುಕ್ಷ ಸಾಧಕರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ ಇಂದು ಶುಭಗನ್ನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಹಿಮಂತರದು ಪುಷ್ಯ ಮಾಸ ಶುಕ್ಲಪಕ್ಷ ದಶಮಿ ತಿಥಿ 2023 ಇಸವಿ ಪ್ರಾರಂಭವಾಗ್ತಾ ಇದೆ. ಇವತ್ತು ನ್ಯೂ ಇಯರ್ ಡೇ 2023 ಇಸವಿ ಜನವರಿ 1 ತಾರೀಕು ವಾರ ಭಾನುವಾರ ಸೂರ್ಯನ ವಾರದಿಂದ ಭಾಸ್ಕರನ ವಾರದಿಂದ 2023 ಇಸವಿ ಪ್ರಾರಂಭಗೊಳ್ಳುತ್ತಿರುವಂತಹದ್ದು ಅತ್ಯಂತ ಶ್ರೇಷ್ಠವಾದದ್ದು ಶುಭ ಸೂಚನೆ ಅಂತ ತಿಳಿಸುತ್ತಾ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಕೋರುತ್ತಾ ಇಂದಿನ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಸಾರ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ
ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇಂದಿನ ಈ ವಿಶೇಷ ಪ್ರವಚನ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಸಾರ ಪ್ರವಚನ ಮಾಲಿಕೆಯಲ್ಲಿ 163ನೇ ವಿಶೇಷ ಉಪನ್ಯಾಸ, 161ನೇ ಅಧಿಕರಣ, ಪ್ರಕೃತ 4ನೇ ಅಧ್ಯಾಯದ 1ನೇ ಪಾದದಲ್ಲಿ ಇಂದಿನ ಅಧಿಕರಣ 8ನೇ ಅಧಿಕರಣ. ಇದಕ್ಕೆ ಹೆಸರು ಆಪ್ರಾಯಣಾಧಿಕರಣ. ಶುರು ಮಾಡೋಣ. ನಮೋ ನಮ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಅಥ ಬ್ರಹ್ಮಸೂತ್ರ ಶಾಂಕರ ಭಾಷ್ಯೇ ವೇದಾಂತ ಮೀಮಾಂಸಾ ದರ್ಶನ ಶಾಂಕರ ಭಾಷ್ಯೇ ಶಾರೀರಿಕ ಮೀಮಾಂಸಾ ದರ್ಶನ ಶಾಂಕರ ಭಾಷ್ಯೇ ಉತ್ತರ ಮೀಮಾಂಸಾ ದರ್ಶನ ಶಾಂಕರ ಭಾಷ್ಯೇ ಚತುರ್ಥಾಧ್ಯಾಯೇ ಫಲಾಧ್ಯಾಯೇ ಪ್ರಥಮೇ ಪಾದೇ ಅಷ್ಟಮಂ ಆಪ್ರಾಯಣಾಧಿಕರಣಂ. ಓಂ ಆಪ್ರಾಯಣ ತತ್ರಾಪಿ ದೃಷ್ಟಂ. ಓಂ ಓಂ ಆಪ್ರಾಯಣ ತತ್ರಾಪಿ ದೃಷ್ಟಂ. ಓಂ ಶಾಂತಿ ಶಾಂತಿ ಶಾಂತಿ. ಈ ಅಧಿಕರಣದಲ್ಲಿ ಒಂದೇ ಒಂದು ಸೂತ್ರವಿದೆ, ಆದ್ದರಿಂದ ಈ ಅಧಿಕರಣ ಹೆಸರಾಯಿತು ಏಕ ಸೂತ್ರಾತ್ಮಕ ಅಧಿಕರಣಂ. ಒಂದೇ ಒಂದು ಸೂತ್ರದಿಂದ ಕೂಡಿರುವಂತಹ ಅಧಿಕರಣ. ಅಧಿಕರಣಕ್ಕೆ ಹೆಸರು ಆಪ್ರಾಯಣಾಧಿಕರಣಂ. ಹೆಸರು ಬರುವುದಕ್ಕೆ ಕಾರಣ ಸೂತ್ರ. ಆಪ್ರಾಯಣ ತತ್ವಾಪಿ ದೃಷ್ಟಂ ಸೂತ್ರವಿದೆ. ಈ ಸೂತ್ರದ ಪ್ರಾರಂಭದ ಎರಡು ಪದಗಳು ಆಪ್ರಾಯಣ ಇರುವುದರಿಂದ ಅದನ್ನಿಟ್ಟುಕೊಂಡು ಈ ಅಧಿಕರಣಕ್ಕೆ ಆಪ್ರಾಯಣಾಧಿಕರಣಂ ಅನ್ನುವಂತ ಹೆಸರು ಬಂದಿದೆ. ತುಂಬಾ ಚೆನ್ನಾಗಿದೆ. ಉಪಾಸನಾ ವಿಚಾರವಿದು. ಮತ್ತೊಮ್ಮೆ ಸೂತ್ರವನ್ನ ಹೇಳಿ ಪದಚ್ಛೇದವನ್ನ ಮಾಡಿ ಅನ್ವಯವನ್ನ ತೋರಿಸಿ ಅರ್ಥವನ್ನು ಹೇಳ್ತೇನೆ. ಅಥ ಬ್ರಹ್ಮಸೂತ್ರ ಶಾಂಕರ ಭಾಷ್ಯೇ ಚತುರ್ಥಾಧ್ಯಾಯೇ ಪ್ರಥಮೇ ಪಾದೇ ಅಷ್ಟಮಂ ಆಪ್ರಾಯಣಾಧಿಕರಣಂ. ಓಂ ಆಪ್ರಾಯಣ ತತ್ರಾಪಿ ದೃಷ್ಟಂ. ಓಂ ಓಂ ಆಪ್ರಾಯಣ ತತ್ರಾಪಿ ದೃಷ್ಟಂ. ಓಂ ಶಾಂತಿ ಶಾಂತಿ ಶಾಂತಿ. ಆಪ್ರಾಯಣಾತ್ ತತ್ರ ಅಪಿ ಹಿ ದೃಷ್ಟಂ. ಮತ್ತೊಮ್ಮೆ ಪರಿವಿಭಾಗ ಮಾಡ್ತೇನೆ. ಆಪ್ರಾಯಣಾತ್ ತತ್ರ ಅಪಿ ಹಿ ದೃಷ್ಟಂ ಷಟ್ ಪದಾತ್ಮಕಂ ಸೂತ್ರಂ. ಈ ಸೂತ್ರದಲ್ಲಿ 6 ಪದಗಳಿವೆ. ಆ 1, ಪ್ರಾಯಣಾತ್ 2, ತತ್ರ 3, ಅಪಿ 4, ಹಿ 5, ದೃಷ್ಟಂ 6. ಷಟ್ ಪದಾತ್ಮಕಂ ಸೂತ್ರಂ. ನನಗೆ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಮಗು ಪದಚ್ಛೇದ ಮಾಡಪ್ಪ ಅಂದ್ರು ಸೂತ್ರಕ್ಕೆ. ನಾನು ಆಪ್ರಾಯಣಾತ್ ತತ್ರಾಪಿ ಹಿ ದೃಷ್ಟಂ ಮಾಡಿಬಿಟ್ಟೆ, ತಪ್ಪು ಅಂದ್ರು. ಮತ್ತೊಮ್ಮೆ ಮಾಡು ಅಂದ್ರು. ಮತ್ತೆ ನೋಡಿದ್ರು ಕೂಡ ಆಪ್ರಾಯಣಾತ್ ತತ್ರಾಪಿ ಹಿ ದೃಷ್ಟಂ. 4 ಪದಗಳಿವೆ ಗುರುಗಳ ಹಿಂದೆ. ಇಲ್ಲ, ತಪ್ಪು ಹೇಳ್ತಾ ಇದೀಯಾ. ಆಪ್ರಾಯಣಾತ್ ಒಂದಲ್ಲ, ಅದನ್ನ ಬಿಡಿಸಬೇಕು ಅಂತ ಹೇಳಿದ್ರು. ಆ ಪ್ರಾಯಣಾತ್ ಆ ಎನ್ನುವಂತಹದ್ದು ಒಂದು ಪ್ರತ್ಯಯ. ಅದು ಬಂದಾಗ ಪಂಚಮಿ ವಿಭಕ್ತಿಯಿಂದ ನಿಲ್ಲಿಸಬೇಕು. ಇವ ನಿಯಮ ಮಾಡಿದ್ದಾರೆ. ಒಂದು ಸೂತ್ರ ಹೇಳಿದ್ದು ಪೂಜ್ಯರಾದ ಸದ್ಗುರುಗಳು. ಆಂಗ್ ಮರ್ಯಾದಾಭಿವಿದ್ಯ
ಮರ್ಯಾದ ಮತ್ತು ಅಭಿವಿಧಿ. ಮರ್ಯಾದ ಅಂದ್ರೇನು? ಅಲ್ಲಿಯವರೆಗೆ, ಅದನ್ನು ಬಿಟ್ಟು. ಅಭಿವಿಧಿ, ಅಲ್ಲಿಯವರೆಗೆ ಅದನ್ನು ಸೇರಿಸಿಕೊಂಡು. ಎರಡರ್ಥ ಇದೆ ಇಲ್ಲಿ. ಅದನ್ನು ಬಿಟ್ಟು ಅಂತ ಹೇಳುವಾಗ ಆ ಪ್ರಾಯಣ ಅಂತ ಹೇಳ್ಬೇಕು. ಅದನ್ನು ಸೇರಿಸಿಕೊಂಡು ಅಂತ ಹೇಳುವಾಗ ದ್ವಿತೀಯ ವಿಭಕ್ತಿ ಬರಬೇಕು. ವ್ಯಾಕರಣ ನೋಡಿ, ಮತ್ತೊಮ್ಮೆ ಹೇಳ್ತೇನೆ. ಎಲ್ಲಿ ಪಂಚಮಿ ವಿಭಕ್ತಿ ಬರುತ್ತದೆಯೋ ಅಲ್ಲಿ ಬಿಡಿಸಿ ಹೇಳಬೇಕು. ಎಲ್ಲಿ ದ್ವಿತೀಯ ವಿಭಕ್ತಿ ಬರುತ್ತದೆಯೋ ಅಲ್ಲಿ ಮಾತ್ರ ಕೂಡಿಸಿಕೊಂಡು ಹೇಳಬೇಕು ಅನ್ನುವುದಕ್ಕೆ ಒಳ್ಳೆ ಶ್ಲೋಕ ಹೇಳಿದ್ರು ಪೂಜ್ಯರಾದ ಸದ್ಗುರುಗಳು. ಇನ್ನು ಜ್ಞಾಪಕ ಇದೆ, ಯಾವುದದು? ರಘುವಂಶದ ಶ್ಲೋಕ. ಸೋಹಮಾಜನ್ಮ ಶುದ್ಧಾನಾಂ ಆಫಲೋದಯ ಕರ್ಮಣಾಂ ಆಸಮುದ್ರಕ್ಷಿತೀಶಾನಾಂ ಆನಾಕರತ ವರ್ತ್ಮನಾಂ. ಕಾಳಿದಾಸ ಪ್ರಚಂಡ. ಆ ಜನ್ಮ ಶುದ್ಧಾನಾಂ, ಆ ಜನ್ಮನಃ, ಆ ಜನ್ಮ ಜನ್ಮನಃ ಪಂಚಮಿ ವಿಭಕ್ತಿ ಹೇಳಿದರೆ ಆ ಜನ್ಮನಃ ಕೂಡಿಸಿ ಹೇಳುವಾಗ ಆ ಜನ್ಮ ಜನ್ಮದಿಂದಲೇ ಶುದ್ಧನಾಗಿರುವಂಥವರು ಯಾರು? ಮಹಾತ್ಮರಾಗಿರುವಂತಹ ಕಾಕುಸ್ಥ ವಂಶದವರು, ರಘುವಂಶದವರು. ಸೋಹಂ ಆಜನ್ಮ ಶುದ್ಧಾನಂ ಆಫಲೋದಯ ಕರ್ಮಣ, ಕರ್ಮಗಳಿಗೆ ಫಲವಾಗುವವರೆಗೂ ಕೂಡ ಅವರು ಕರ್ಮವನ್ನು ಬಿಡ್ತಾ ಇರಲಿಲ್ಲ. ಆಮೇಲೆ ಆ ಸಮುದ್ರ ಕ್ಷಿತೀಶಾನ, ಸಮುದ್ರದವರೆಗೂ ರಾಜ್ಯಭಾರ ಮಾಡ್ತಾ ಇದ್ರು. ಆಮೇಲೆ ಆನಾಕ ರಥವತ್ಮ, ಸ್ವರ್ಗಲೋಕದವರೆಗೂ ಕೂಡ ಅವರ ರಥದ ಮಾರ್ಗವಿತ್ತು ಅಂತ ಅರ್ಥ. ವ್ಯಾಕರಣವನ್ನೆಲ್ಲ ಚೆನ್ನಾಗಿ ಹೇಳ್ತಾ ಇದ್ರು ಪೂಜ್ಯರಾದ ಸದ್ಗುರುಗಳು. ಇಲ್ಲಿ ಇಲ್ಲಿ ಜಾಪ ಇಟ್ಕೊಳ್ಳೋಣ. ಆಪ್ರಾಯಣ ಪಂಚಮಿ ವಿಭಕ್ತಿ ಬಂದಿರುವುದರಿಂದ ಆ ಎನ್ನುವಂತಹ ಪ್ರತ್ಯಯವನ್ನ ಬಿಡಿಸಿ ಹೇಳಬೇಕು. ಆ ಪ್ರಾಯಣ ಕೂಡಿಸಿದಾಗ ಆ ಪ್ರಾಯಣಂ ಕರೆಕ್ಟ್, ಆ ಪ್ರಾಯಣಂ ಕರೆಕ್ಟ್, ಆ ಪ್ರಾಯಣ ಕರೆಕ್ಟ್. ಯಾವ ತಪ್ಪು? ಆ ಪ್ರಾಯಣ ತಪ್ಪು, ಆ ಪ್ರಾಯಣಂ ಅನ್ನುವುದು ತಪ್ಪು. ಇಲ್ಲಿ ಒಟ್ಟಿನಲ್ಲಿ ಈ ಸೂತ್ರದಲ್ಲಿ ಆರು ಪದಗಳಿವೆ. ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಗುರುಗಳಿಗೆ ಅಸ್ಥಿಗತವಾಗಿತ್ತು, ನನಗೂ ಹಾಗೆ ಮಾಡಿಬಿಟ್ಟಿದ್ದಾರೆ. ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಅಂದ್ರೆ ಕಳ್ಳೆಪುರಿ ತಿಂದ ಹಾಗೆ, ಅಥವಾ ಹಾಲು ಕುಡಿದಷ್ಟು ಸುಲಭ, ಅಷ್ಟು ಚೆನ್ನಾಗಿ ಪಾಠ ಮಾಡಿದ್ದಾರೆ ಅಂತ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ಶಿರಸ ಶಿರಸ ಕಾಯೇನ ವಾಚ ಮನಸ ಶಿರಸ ಅನಂತಾನಂತ ಕೋಟಿ ಕೋಟಿ ಪ್ರಣಾಮಗಳು. ಅಂತಹ ಗುರುಗಳು ಪ್ರಪಂಚದಲ್ಲೇ ಇಲ್ಲ. ಸರಿ, ಆ ಪ್ರಾಯಣಾತೆ ತತ್ರ ಅಪಿ ಹಿ ದೃಷ್ಟಂ. ಉಪಾಸನೆಗಳನ್ನ ಮಾಡುವಂಥ ಉಪಾಸಕರು ಎಷ್ಟು ದಿವಸ ಉಪಾಸನೆ ಮಾಡಬೇಕು? ಉಪವಾಸವಲ್ಲ, ಉಪಾಸನ. ಒಂದು 20 ವರ್ಷ ಉಪಾಸನೆ ಮಾಡ್ದ ಸಾಕ, 50 ವರ್ಷ ಉಪಾಸನೆ ಮಾಡ್ದ ಸಾಕ. ಒಬ್ಬ ಮನುಷ್ಯ ತನ್ನ 8ನೇ ವಯಸ್ಸಿನಲ್ಲಿ ಉಪನೀತನಾಗಿ ಉಪಾಸನೆ ಶುರು ಮಾಡ್ಕೊಂಡ್ಬಿಟ್ಟ. ಅವನಿಗೆ 106 ವರ್ಷ ಆಯುಷ್ಯವಿದೆ. ಸುಮಾರು 8ನೇ ವಯಸ್ಸಿನಿಂದ 106ನೇ ವಯಸ್ಸಿನವರೆಗೆ 94 ವರ್ಷಗಳ ಕಾಲ ಉಪಾಸನೆ ಮಾಡಿದೆ. ಸಾಕ ಅಲ್ಲ, ಸಾಕಲ್ಲ. ಆ ಪ್ರಾಯಣಾತಿ ಶರೀರವನ್ನ ಬಿಟ್ಟು ಹೊರಡುವವರೆಗೂ, ಬೆಳಿಗ್ಗೆ 9:08 ಸಾಯ್ತಾ ಇದ್ದಾನೆ, 7 ನಿಮಿಷದವರೆಗೂ ಉಪಾಸನೆ ಮಾಡ್ತಾರೆ. ನೋಡಿ ಹಾಗಿದೆ. ಆ ಪ್ರಾಯಣ ಅಂತ ಬರೋಣ. ಆ ಪ್ರಾಯಣಾತಿ ಮರಣವಾಗುವವರೆಗೂ, ಟಿಲ್ ದ ಲಾಸ್ಟ್ ಬ್ರೆತ್ ಆಫ್ ಉಪಾಸಕ, ಕಟ್ಟ ಕಡೆಯ ಉಸಿರಿನವರೆಗೂ ಉಪಾಸನೆ ಮಾಡುತ್ತಿರಬೇಕು. ಯಾಕೆ? ತತ್ರ ಹಾಗೆಂದು ಕಾಣಲ್ಪಟ್ಟಿದೆ ಕರ್ಮಣಿ ಪ್ರಯೋಗ. ಸೂತ್ರಕ್ಕೆ ಅರ್ಥ ಆಗಿವಾಗಲ್ವ? ಯಾವುದೇ ಒಂದು ವಿಷಯವನ್ನ ಕುರಿತು ಉಪಾಸನೆ ಮಾಡುವಂಥವರು ಉಪಾಸನಾ ಮಾಡುವಾಗ ಉಪಾಸ್ಯ ದೇವತಾ ಸ್ವರೂಪವನ್ನ
ಧ್ಯಾನಮಾಡುತ್ತಿರಬೇಕು. ಉಪಾಸನೆಯಂತಹ ಸ್ವರೂಪವನ್ನ ಸಾಯುವವರೆಗೂ ಕೂಡ, ಸಾಯುವ ಸಮಯದಲ್ಲಿಯೂ ಕೂಡ ಧ್ಯಾನ ಮಾಡುತ್ತಿರಬೇಕು ಹಾಗೆಂದು ಶ್ರುತಿಗಳಲ್ಲಿಯೂ ಸ್ಮೃತಿಯಲ್ಲಿಯೂ ಕಂಡಿದೆ. ಸೂತಕರ್ತಿ ಓಂ ಆಪ್ರಾಯಣ ತಥಾಪಿ ದೃಷ್ಟಂ ಅನ್ವಯ ಹೇಳ ಸುಲಭ. ಆಪ್ರಾಯಣಾತಿ ಉಪಾಸೀತ ಹಿ ತತ್ರ ದೃಷ್ಟಮಪಿ. ಸರಿ, ಈಗ ಭಾಷ್ಯವನ್ನು ಮತ್ತೆ ನೋಡಿ. ಆವೃತ್ತಿ ಸರ್ವೋಪಾಸನೇಶು ಆದರ್ತವ್ಯಾ ಇತಿ ಸ್ಥಿತಂ ಆದ್ಯೇ ಅಧಿಕರಣಂ ಆವೃತ್ತಿ ರಸಕೃತುಪದೇಶಾತ್. ಪ್ರಥಮಂ ಸೂತ್ರಂ ಚತುರ್ಥಿ ಅಧ್ಯಾಯೇ ಪ್ರಥಮೇ ಪಾದೇ ಪ್ರಥಮೇ ಅಧಿಕರಣ ನೆನಪು ಮಾಡ್ತಾ ಇದ್ದ ಶಂಕರಾಚಾರ್ಯರು. ಸರ್ವೋಪಾಸನೇಶು ಎಲ್ಲ ಉಪಾಸನೆಗಳನ್ನ ಮಾಡುವಾಗಲೂ ಆವೃತ್ತಿ ಆದರ್ತವ್ಯ, ಆವೃತ್ತಿಯನ್ನು ಮಾಡುತ್ತಿರಬೇಕು. ಜ್ಞಾಪಕ ಇಟ್ಕೊಳ್ಳಿ, ಗುರು ಉಪಾಸನೆ ಮಾಡುವಾಗ ಗುರು ಉಪಾಸನೆಯನ್ನ ಆವೃತ್ತಿ ಮಾಡುತ್ತಿರಬೇಕು. ಅಥವಾ ಸುಬ್ರಹ್ಮಣ್ಯೋಪಾಸನೆ ಮಾಡುವಂತವರು ಸುಬ್ರಹ್ಮಣ್ಯ ಸ್ವಾಮಿಯ ವೃತ್ತಿಯನ್ನ ಆವೃತ್ತಿ ಮಾಡುತ್ತಿರಬೇಕು. ಯಾವ ದೇವತೆಯನ್ನು ಕುರಿತು ಉಪಾಸನೆ ಮಾಡುತ್ತೇವೆಯೋ ಆ ದೇವತೆಯ ಉಪಾಸನೆಯ ಪ್ರತ್ಯಯವನ್ನ ಆವೃತ್ತಿ ಮಾಡುತ್ತಿರಬೇಕು ಎಂದು ಒಂದನೇ ಅಧಿಕರಣದಲ್ಲಿ ಸ್ಥಿತಂ ನಿರ್ಣಯ ಮಾಡಿದ್ದೇವೆ. ತತ್ರ ಆ ಉಪಾಸನೆಗಳ ಪೈಕಿ ಯಾನಿ ತಾವತಿ ಸಮ್ಯಕ್ ದರ್ಶನಾರ್ಥಾನ್ಯುಪಾಸನಾನಿ ತಾನಿ ಅವಘಾತಾಧಿವತಿ ಕಾರ್ಯಪರ್ಯವಸಾನಾನಿ ಇತಿ ಜ್ಞಾತಮೇವ ಯೇಷಾಂ ಆವೃತ್ತಿ ಪರಿಮಾಣಂ. ಎಷ್ಟು ಚೆನ್ನಾಗಿದೆ ಭಾಷ್ಯ, ಎಷ್ಟು ಸುಂದರವಾಗಿ ಬರೀತಾ ಇದ್ದ. ಚಿಕ್ಕ ಮಕ್ಕಳಿಗೂ ಅರ್ಥವಾಗಬೇಕು ಅಂತ ಸರಳ ಭಾಷೆಯಲ್ಲಿ ಅತ್ಯಂತ ಗಹನವಾಗಿರುವ ಬ್ರಹ್ಮಸೂತ್ರ ಭಾಷ್ಯ ಬರೆದಿರುವಂತಹ ಮಹಾತ್ಮರು ಶ್ರೀ ಶ್ರೀ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು. ಅಂಥ ಶಂಕರ ಭಾಷ್ಯಗಳನ್ನ ತಮ್ಮ ಸ್ವರೂಪವನ್ನಾಗಿ ಮಾಡಿಕೊಂಡು ಸಾತ್ಮ್ಯವನ್ನಾಗಿ ಮಾಡಿಕೊಂಡು ನನಗೆ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಉಪದೇಶ ಮಾಡಿದ್ದಾರೆ. ನನಗೆ ಯಾವುದೇ ಭಾಷ್ಯವಾಕ್ಯ ತಗೊಂಡು ಬಿಟ್ರೆ, ಮನಸ್ಸಿಗೆ ಬಂದರೆ, ಉಪನ್ಯಾಸ ಮಾಡಬೇಕು ಅಂತ ಹೊರಟ್ರೆ ಕಣ್ಣು ಮುಂದೆ ನಿಂತು ಬಿಡ್ತಾರೆ. ಯಾರು? ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ನಿಂತ್ಕೊಂಡ್ಬಿಡ್ತಾ ಇದ್ರು. ನಾನು ಕೂತಿದ್ರೆ ಗುರುಗಳು ಕೋಲು ಹುಡ್ಕೊಂಡು ನಿಂತ್ಕೊಂಡ್ಬಿಟ್ಟು ಹೇಳು ಅಂದವರು. ನಾನು ಹೇಳ ಕೂತೀನಿ, ಕೂತ್ಕೊಂಡೇ ಇರೋ, ಹೇಳು ಸಜ್ಜ. ನೀ ನಿಂತ್ಕೊಂಡೆ ಗೌರವ ಸಮರ್ಪಣೆ ಮಾಡ್ಬೇಕಾದಿಲ್ಲ, ಸರಿಯಾಗಿ ಓದು, ಪ್ರಶ್ನೆ ಉತ್ತರ ಕೊಡು ಅಂದರು. ಅವರು ಕೂತ್ಕೊಂಡು ಪಾಠ ಮಾಡ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ನಾನೇನಾದ್ರೂ ಓದ್ತಾ ಇದ್ದಾಗ, ಚಿಂತನೆ ಮಾಡ್ತಾ ಇದ್ದಾಗ ದೊಡ್ಡ ಒಂದು ಕೋಲಿತ್ತು, ಸುಮಾರು 6 ಅಡಿ ಎತ್ತರದ ದೊಣ್ಣೆ. ಹಿಡ್ಕೊಂಡ್ ಬಂದ್ಬಿಟ್ಟು ಎಲ್ಲಿ ಹೇಳು ಅಂದರು. ಅವ್ರು ನಿಂತ್ಕೊಂಡಿರ್ತಾ ಇದ್ರು, ನಾನು ಕೂತ್ಕೊಂಡಿರ್ತಾ ಇದ್ದೆ. ಇದು ಸತ್ಯ. ಅನೇಕ ಸಲ ಅವ್ರು ಕೂತ್ಕೊಳ್ಳೋ ಕಷ್ಟವಾಗ್ತಾ ಇತ್ತು, ನಾನು ನಿಂತ್ಕೊಳ್ಳಕ್ಕೂ ಕಷ್ಟವಾಗ್ತಾ ಇತ್ತು. ಆದ್ರಿಂದ ಕೂತ್ಕೊಂಡೇನು ಹೇಳು, ನಿಂದು ಗಟ್ಟಿಯಾಗಿ ಹೇಳು ಅಂದ್ರು ಸ್ವಾಮಿಗಳವರು. ನೋಡಿ, ಹೇಳ್ತಾ ಇದ್ದ ಶಂಕರಾಚಾರ್ಯ ಎಷ್ಟು ಚೆನ್ನಾಗಿ. ಉಪಾಸನೆಗಳೆಲ್ಲವನ್ನೂ ಕೂಡ ಮಾಡುವಾಗ ಆ ಪ್ರತ್ಯಯವನ್ನ ಆವರ್ತನೆ ಮಾಡುತ್ತಿರಬೇಕು. ಮತ್ತೆ 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 ಆ ಪ್ರತ್ಯಯ ಮನಸ್ಸಿನಲ್ಲಿ ಬರುತ್ತಿರಬೇಕು ಅಂತ ಹೇಳಿ. ಈಗ ಉಪಾಸನೆಗಳು ಬ್ರಹ್ಮಜ್ಞಾನ ಪ್ರಾಪ್ತಿಯ ಸಾಧನವಾಗಿರುವ ಸಂದರ್ಭದಲ್ಲಿ ಯಾನಿ ತಾವತಿ ಉಪಾಸನಾನಿ ಸಮ್ಯಕ್ ದರ್ಶನಾರ್ಥಾನಿ. ಸಮ್ಯಕ್ ದರ್ಶನ ಪ್ರಾಪ್ತಿಗಾಗಿ, ಆತ್ಮಜ್ಞಾನ ಪ್ರಾಪ್ತಿಗಾಗಿ ಸಹಾಯಕವಾಗಿರುವ ಯಾವ ಉಪಾಸನೆಗಳು ಉಂಟೋ ತಾನಿ ಅವುಗಳನ್ನ ಮಾತ್ರ ಅವಘಾತಾಧಿಪತಿ ಕಾರ್ಯ ಪರ್ಯಂತ ಅವಸಾನಾನಿ ಇತಿ ಜ್ಞಾತಮೇವ ಯೇಷಾಂ ಆವೃತ್ತಿ ಪರಿಮಾಣಂ. ಬ್ರಹ್ಮಜ್ಞಾನಕ್ಕೋಸ್ಕರವಾಗಿ
ಶ್ರೋತವ್ಯೋ ಮಂತವ್ಯೋ ಇದು ಧ್ಯಾಸಿತವ್ಯ. ಮತ್ತೆ ಮತ್ತೆ ಸದ್ಗುರುಗಳಿಂದ ಕೇಳಿರುವ ವಿಷಯವನ್ನ ಆವರ್ತನೆ ಮಾಡುತ್ತಿರಬೇಕು. ಯಾವುದರಂತೆ? ಅವಘಾತಾಧಿಪತಿ, ಅವಘಾತವೇ ಮುಂತಾದದ್ದರಂತೆ. ಅವಘಾತ ಅಂದ್ರೇನು? ಕುಟ್ಟುವುದು. ಭತ್ತ ತಂದು ಬಿಟ್ಟು ಹತ್ತೇಜಿ ಭತ್ತ, ಈ ಭತ್ತವನ್ನು ಕುಟ್ಟಪ್ಪ ಅಂದು. ಎಷ್ಟು ಕುಟ್ಬೇಕು ಅಂದ್ರೆ ಅರ್ಧ ಗಂಟೆ ಕುಟ್ಬೇಕಾ, ಒಂದ್ ಗಂಟೆನ, ನಾಲ್ಕು ಗಂಟೆನ ಅಂದ್ರೆ ಅದಲ್ಲ. ಎಲ್ಲಿಯವರೆಗೆ? ಯಾವತ್ ಪರ್ಯಂತಂ ತಂಡುಲ ದರ್ಶನಂ, ತಾವತ್ ಪರ್ಯಂತಂ ತಂಡುಲ ದರ್ಶನ ಪರ್ಯಂತಂ. ಭತ್ತ ಪೂರ್ಣವಾಗಿ ಅಕ್ಕಿಯಾಗಬೇಕು. ಭತ್ತ ಕುಟ್ಟಿ ಕುಟ್ಟಿ ಆ ಭತ್ತ ಪುಡಿಯಾಗಬಾರದು, ಹಿಟ್ಟಾಗಬಾರದು, ಭತ್ತ ಅನ್ಕೊಳ್ಬಾರ್ದು. ಆ ಭತ್ತದ ಮೇಲಿರುವಂತಹ ಸಿಪ್ಪೆ ಹೋಗುವವರೆಗೂ ಕುಟ್ಟಬೇಕಲ್ವೇ. ಅದೇ ರೀತಿಯಲ್ಲಿ ಅವಘಾತ ಆದಿಪತಿ ಪಾಠವನ್ನು ಓದು ಅಂತಂದ್ರು, ಎಷ್ಟು ಸಲ ಅರ್ಥವಾಗುವವರೆಗೂ ಓದ್ಬೇಕು, ಅರ್ಥವಾದ್ಮೇಲೆ ಬಿಟ್ಬಿಡೋದು. ಹಾಗೆಲ್ಲಿ ಅವಘಾತವೇ ಮುಂತಾದ ಕರ್ಮಗಳನ್ನು ಮಾಡುವಾಗ ಕಾರ್ಯ ಪರ್ಯವಸಾನಾನಿ, ಕಾರ್ಯ ಅವಘಾತದ ಕಾರ್ಯವೇನು? ತಂಡುಲ ದರ್ಶನ, ಅಲ್ಲಿಯವರೆಗೂ ಕೂಡ ಆವೃತ್ತಿಯನ್ನ ಮಾಡಬೇಕು ಎನ್ನುವಂತಹ ವಿಚಾರವೂ ಜ್ಞಾತಮೇವ, ನಮಗೆ ಗೊತ್ತಾಗಿದೆ. ಇದನ್ನು ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ಆವೃತ್ತಿ ರಸಗೃದುಪದೇಶ ಅನ್ನುವಂತಹ ಸೂತ್ರದಲ್ಲಿ ವಿವರಿಸಿದ್ದಾರೆ. ಯಶಾಂ ಆವರ್ತನಾನ ಆವೃತ್ತಿ ಪರಿಮಾಣ, ಆವೃತ್ತಿಯ ಪರಿಮಾಣ ಎಷ್ಟು ಆವೃತ್ತಿ ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲಿವರೆಗೆ ಮಾಡಬೇಕು ಅಂತಂದ್ರೆ ಅಕ್ಕಿ ಕಾಣುವವರೆಗೆ. ಅದೇ ರೀತಿಯಲ್ಲಿ ವೇದಾಂತ ಪ್ರವಚನಗಳನ್ನ ಎಷ್ಟು ವರ್ಷ ಕೇಳಬೇಕು ಸರ್? ಒಂದು ವರ್ಷ ಕೇಳ್ಬೇಕಾ, ಎರಡು ವರ್ಷ, ಹತ್ತು ವರ್ಷ? ಅದನ್ನ ಹೇಳುದಿಲ್ಲ. ಎಲ್ಲಿಯವರೆಗೆ ನಿನಗೆ ಅತ್ಯಾಸ ಇನ್ನೂ ಬಾಧಿತವಾಗಿಲ್ಲವೋ? ಅಹಂ ದೇಹ, ಅಹಂ ಮನುಷ್ಯ ಎನ್ನುವಂತಹ ಭ್ರಾಂತಿ ಉಂಟೋ ಅಲ್ಲಿಯವರೆಗೂ ಕೇಳಿ. ಯಾವಾಗ ನಿನ್ನ ಮನಸ್ಸಿಗೆ ಅಹಂ ಬ್ರಹ್ಮಾಸ್ಮಿ ಚಿದಾನಂದ ರೂಪ ಶಿವೋಹಂ, ಶಿವೋಹಂ ಅನ್ನುವಂತಹ ಜ್ಞಾನ ಉಂಟಾಯ್ತು, ಅದು ತಾನೇ ಬಿಟ್ಟೋಗುತ್ತೆ. ಇದು ಆತ್ಮಜ್ಞಾನಕ್ಕೆ ಸಹಾಯಕವಾಗಿರುವ ಶ್ರವಣ ಮನನಗಳ ಆವೃತ್ತಿಯ ವಿಶೇಷ. ಯಶಾಂ ಆವೃತ್ತಿ ಪರಿಮಾಣ, ಆವೃತ್ತಿ ಅಲ್ಲಿವರೆಗೆ ಆವೃತ್ತಿ ಮಾಡಬೇಕು ಅಂತ ಅರ್ಥ. ಯಾಕೆ? ಬ್ರಹ್ಮಜ್ಞಾನ ಉಂಟಾದ ಮೇಲೂ ಕೂಡ ಅವನು ವೇದಾಂತ ಶ್ರವಣ ಮನನ ರೂಪವಾಗಿರುವ ಆವೃತ್ತಿಯನ್ನ ಮಾಡಬೇಕು ಅಂತ ಯಾಕೆ ಹೇಳ್ಬಾರ್ದು ಅಂದ್ರೆ ಒಳ್ಳೆ ವಾಕ್ಯ ಬರೆದಿದ್ದಾರೆ. ನಹಿ ಸಮ್ಯಕ್ ದರ್ಶನೇ ಕಾರ್ಯೇ ನಿಷ್ಪನ್ನೇ ಸತಿ ಯತ್ನಾಂತರಂ ಕಿಂಚಿತ್ ಶಾಸಿತುಂ ಶಕ್ಯಂ. ಇದು ಟು ಬಿ ಅಂಡರ್ಲೈನ್, ಅದ್ಭುತವಾದ ವಾಕ್ಯ. ಸಮ್ಯಕ್ ದರ್ಶನೇ ಕಾರ್ಯೇ ನಿಷ್ಪನ್ನೇ ಸತಿ, ಗುರುಗಳು ಅರ್ಥ ಹೇಳಪ್ಪ ಅಂದ್ರು, ನಾನು ಸಮ್ಯಕ್ ದರ್ಶನದ ಫಲವು ಉಂಟಾದ ಮೇಲೆ ಅಲ್ಲ, ಸಮ್ಯಕ್ ದರ್ಶನದ ಫಲವಲ್ಲ, ಸಮ್ಯಕ್ ದರ್ಶನವೆಂಬ ಫಲ ಉಂಟಾಗಲಾಗಿ ಅಂತ ಅರ್ಥ. ಭಾಷ್ಯಕಾರರು ಸಮ್ಯಕ್ ದರ್ಶನಸ್ಯ ಫಲೇ ಮೋಕ್ಷೇ ನಿಷ್ಪನ್ನೇ ಸತಿ ಅಂತ ಬರಲಿಲ್ಲ. ಮೋಕ್ಷವು ನಿಷ್ಪಾದ್ಯವಾದ ವಸ್ತುವಲ್ಲ, ಮತ್ತೇನು? ಸಮ್ಯಕ್ ದರ್ಶನ ನಿಷ್ಪಾದ್ಯ. ಈಗ ನನಗೆ ಜ್ಞಾನವಿದೆ, ಬ್ರಹ್ಮಜ್ಞಾನವಾಗಿಲ್ಲ. ಬ್ರಹ್ಮಜ್ಞಾನವು ನನಗೆ ನಿಷ್ಪನ್ನವಾಗಬೇಕಾಗಿದೆ. ಆದ್ದರಿಂದ ಸಮ್ಯಕ್ ದರ್ಶನೇ ಕಾರ್ಯೇ ನಿಷ್ಪನ್ನೇ ಸತಿ, ಈ ಆವೃತ್ತಿಯ ಕಾರ್ಯವಾಗಿರುವ ಆವೃತ್ತಿ ಎಷ್ಟು ಜನ ವೇದಾಂತ ಪ್ರವಚನ ಕೇಳ್ತಾ ಬಂದ, ಒಂದು ವರ್ಷ ಕೇಳಿದ, ಆತ್ಮಜ್ಞಾನವಾಗೋಯ್ತು, ಇನ್ನು ಕೇಳಬೇಕಾದಿಲ್ಲ. 50 ವರ್ಷ ವೇದಾಂತ ಪ್ರವಚನ ಕೇಳಿದ, ಆತ್ಮಜ್ಞಾನವಾಗಿಲ್ಲ, ಆದರೂ ಕೇಳಲೇಬೇಕು. ಆದ್ದರಿಂದ ಆವೃತ್ತಿಯ ಉಪಾಸನೆಯ ಫಲವಾಗಿರುವ ಸಮ್ಯಕ್ ದರ್ಶನ, ಸದ್ಗುರುಪಾಸನೆಯಿಂದ ಸಮ್ಯಕ್ ದರ್ಶನ, ಸದ್ಗುರುಪಾಸನೆಯನ್ನ ಮತ್ತೆ ಮತ್ತೆ ಆವೃತ್ತಿ ಮಾಡ್ತಿರಬೇಕು. ಅದೇ ರೀತಿಯಲ್ಲಿ ಬ್ರಹ್ಮಜ್ಞಾನವಾಗುವವರೆಗೂ ಕೂಡ
ಗುರು ಉಪಾಸನ ವೇದಾಂತಿ ವಿಚಾರವನ್ನ ಮತ್ತೆ 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 ಆವೃತ್ತಿ ಮಾಡ್ತಿರ್ಬೇಕು. ಅದರ ಫಲವಾಗಿ ಸಮ್ಯಕ್ ದರ್ಶನೇ ಕಾರ್ಯೇ, ಸಮ್ಯಕ್ ದರ್ಶನ ಎನ್ನುವಂತಹ ಕಾರ್ಯವೂ ಫಲವು ನಿಷ್ಪನ್ನೇ ಸತಿ ಉಂಟಾಗಿ ಬಿಟ್ಟರೆ ಬ್ರಹ್ಮಜ್ಞಾನವಾಯ್ತು, ನಿಶ್ಚಯವಾಯ್ತು, ಸಮ್ಯಕ್ ದರ್ಶನ ನಿಷ್ಠನಾಗಿ ಬಿಟ್ಟ. ಅನಂತರ ನಿಷ್ಪನ್ನೇ ಸತಿ ಯತ್ನಾಂತರಂ ಪುನಃ ಆವೃತ್ತಿ ಮಾಡಬೇಕು, ಪುನಃ ಉಪನ್ಯಾಸವನ್ನು ಕೇಳಬೇಕು ಅನ್ನುವಂತಹದ್ದು. ಕಿಂಚಿತ್ ಏನೂ ಕೂಡ ಶಾಸಿತ ಅಪ್ಪಣೆ ಮಾಡಲು ಸಾಧ್ಯವಿಲ್ಲ. ಇದು ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ಯಾರಿಗೆ ಬಂದಿದ್ದಾರೆ ಅಂದ್ರೆ ಪ್ರಸಂಖ್ಯಾನವಾದಿಗಳಿಗೆ. ಬ್ರಹ್ಮಜ್ಞಾನವಾದ ಮೇಲೂ ಕೂಡ ಆವರ್ತನ ಮಾಡಬೇಕು ಹೇಳುವಂತಹ ವೇದಾಂತಿಗಳಿದ್ದರು, ಅದು ತಪ್ಪು. ಬ್ರಹ್ಮಜ್ಞಾನವಾದ ಮೇಲೆ ಅವನು ಯಾವ ಉಪಾಸನೆಗಳನ್ನು ಮಾಡಬೇಕಾಗಿಲ್ಲ, ಮಾಡಬೇಕು ಅಂತ ಶಾಸನೆ ಮಾಡುವುದು ಸಾಧ್ಯವಿಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನಾಗಿದ್ದರೆ ಅವನಿಗೆ ಶಾಸನ ಉಂಟು ಸರ್ಕಾರದ್ದು, ರೈಟ್ ಸೈಡ್ ಹೋಗ್ಬೇಕು, ಲೆಫ್ಟ್ ಸೈಡ್ ನಲ್ಲಿ ಹೋಗ್ಬೇಕು, ಟ್ರಾಫಿಕ್ ಇದ್ದಾಗ ಒಂದ್ ಮೇಲೆ ಹೋಗ್ಬಾರದು ಅನ್ನುವಂತ ಅನೇಕ ನಿಯಮಗಳು ಉಂಟು. ಅಂದ್ರೆ ರಾಷ್ಟ್ರಪತಿಗಳಿಗೆ ಅಥವಾ ಪ್ರಧಾನಮಂತ್ರಿಗಳಿಗೆ ಈ ನಿಯಮವಿಲ್ಲ. ಅದೇ ರೀತಿ ಬ್ರಹ್ಮಾತ್ಮ ಜ್ಞಾನ ಉಂಟಾಗುವವರೆಗೆ ಎಲ್ಲ ಉಪಾಸನೆಗಳನ್ನು ಮಾಡು, ವೇದಾಂತ ಪ್ರವಚನಗಳು ಚೆನ್ನಾಗಿ ಶ್ರವಣ ಮಾಡು. ಯಾವಾಗ ನಿನಗೆ ಅದರ ಕಾರ್ಯ ಅದರ ಫಲ ಸಮ್ಯಕ್ ದರ್ಶನವು ಉತ್ಪನ್ನೇ ನಿಷ್ಪನ್ನೇ ಸತಿ ಸಂಪೂರ್ಣವಾಗಿ ಜ್ಞಾನೋದಯವಾಯಿತು, ನಿಶ್ಚಿತವಾಗಿ ತಿಳ್ಕೊಂಡು ಬ್ರಹ್ಮಾತ್ಮಿ ಅಂತ ಅಂತ ಜ್ಞಾನವಾದ ಮೇಲೆ ಯಾವ ಪ್ರಯತ್ನವನ್ನು ಮಾಡುವಂತಿಲ್ಲ. ಯಾವ ಪ್ರಯತ್ನವನ್ನ ಮಾಡು ಎಂದು ಯಾರು ಶಾಸಿತ ಆರ್ಡರ್ ಮಾಡಲು ಅಸತ್ಯ ಸಾಧ್ಯವಿಲ್ಲ. ಯಾಕೆ ಅನಿಯೋಜ್ಯ ಬ್ರಹ್ಮಾತ್ಮತ್ವ ಪ್ರತಿಪತ್ತೇ ಶಾಸ್ತ್ರಸ್ಯ ಅವಿಷಯತ್ವ ಬಿ ಡಬಲ್ ಅಂಡರ್ಲೈನ್ ಏನ್ ವಾಕ್ಯ ಸಂಯೋಜ ಭಾನುವಾರ ಹೊಸ ಸಂವತ್ಸರದ ಪ್ರಾರಂಭದ ದಿವಸ ನಮಗೆ ಒಳ್ಳೆ ಜೂಟ ಹಾಕ್ತಾ ಇದ್ದ ಶಂಕರಾಚಾರ್ಯ. ಯಾಕೆ ಬ್ರಹ್ಮಜ್ಞಾನವಾದ ಮೇಲೆ ಬ್ರಹ್ಮವನ್ನೇ ತಾನೆಂದು ತಿಳಿದುಕೊಂಡ ಮೇಲೆ ಅವನಿಗೆ ಯಾವುದೇ ಆವೃತ್ತಿಯನ್ನ ಉಪಾಸನೆಯನ್ನ ಕರ್ಮಗಳನ್ನ ಶಾಸನೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಅಂದರೆ ಅವನು ಆ ಮಟ್ಟವನ್ನ ಮೀರಿ ಹೋಗಿದ್ದಾನೆ. ನೋಡಿ, ಉಪಾಸನೆ ಮಾಡುವಾಗ ನಾನು ಉಪಾಸಕ, ಇದು ಉಪಾಸ್ಯ, ಉಪಾಸನೆ ಎನ್ನುವಂತಹದ್ದು ಸೇತುವೆ ಅಂತ ತಿಳಿ ಉಪಾಸನೆ ಮಾಡ್ತಾ ಇದ್ದಾನೆ. ಯಾವಾಗ ಜ್ಞಾನೋದಯವಾಯ್ತು, ನಾನೇ ಗುರು, ನಾನೇ ಶಿಷ್ಯ, ನಾನೇ ಶಾಸ್ತ್ರ, ನಾನೇ ಅಜ್ಞಾನ, ನಾನೇ ಜ್ಞಾನ, ನಾನೇ ಬಂಧ, ನಾನೇ ಮೋಕ್ಷ, ಈ ಒಂದು ಪರಿಪೂರ್ಣ ಜ್ಞಾನವಾಯ್ತು. ಅಲ್ಲಿ ಯಾರು ಯಾರಿಗೆ ಏನನ್ನ ಶಾಸನ ಮಾಡಿ ಯಾರು ಆತ್ಮಾನಂಚೆ ದ್ವಿಜಾನೀಯಾತಿ ಅಯಮಸ್ಮೀತಿ ಪೂರುಷ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರ ಮನುಸಂಜ್ವರಿ. ಬಾ, ಬ್ರಹ್ಮಾತ್ಮ ಜ್ಞಾನ ಉಂಟಾಗಿ ಬಿಟ್ಟರೆ ಅವನು ವಿಧಿ ನಿಷೇಧಗಳಿಗೆ ದಾಸನಲ್ಲ. ಯಾರ ಮಾತಿದು? ಸುರೇಶ್ವರಾಚಾರ್ಯರ ಮಾತು. ಏನು ಸುರೇಶ್ವರಾಚಾರ್ಯರು, ಏನು ಶಂಕರಾಚಾರ್ಯರು, ಏನು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು, ಏನು ಸುಬ್ರಾಜ ಶರ್ಮ, ಇದನ್ನೆಲ್ಲ ನೋಡ್ತಾ ಇದ್ರೆ ಅದೇ ನಮಗೊಂದು ದೊಡ್ಡ ಹಬ್ಬ, ಹಬ್ಬದ ಊಟ ಬಿದ್ದಂತೆ. ಸುರೇಶ್ವರಾಚಾರ್ಯರು ಹೇಳ್ತಾರೆ, ದಗ್ಧಾಖಿಲಾಧಿಕಾರಶ್ಚೇತ್ ಬ್ರಹ್ಮಜ್ಞಾನಾಗ್ನಿನ ಮುನಿಹಿ ವರ್ತಮಾನ ಶ್ರುತೇರ್ ಮೂರ್ಧಿ ನೈವ ಸ್ಯಾದ್ ವೇದ ಕಿಂಕರ. ಬಾಡೆ, ಸುರೇಶ್ವರಾಚಾರ್ಯರ ಸಿಂಹಗರ್ಜನೆ ಅರ್ಥ ಮಾಡ್ತಿರ್ಬೇಕು. ಅಯ್ಯೋ, ನಮ್ಗೆ ಅರ್ಥ ಆಗುಲ್ಲ, ಅದೆಲ್ಲ ಬಹಳ ಮೇಲ್ಮಟ್ಟದ ಮಾತು, ಸ್ಟ್ಯಾಂಡರ್ಡ್ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಹೋದ್ರೆ ನಾವು ದಡ್ಡಾಗಿ ಬಿಡ್ತೇವೆ. ಯಾವತ್ತು ಸಾಧಕರು ಮೇಲ್ಮಟ್ಟದ ಸಂದೇಶಗಳನ್ನೇ ಶ್ರವಣ ಮಾಡಬೇಕು. ಇದು ಪ್ರಸಿದ್ಧವಾದ ಒಂದು ಶ್ಲೋಕ, ಇನ್ನೊಮ್ಮೆ ಹೇಳ್ತೇನೆ, ಎಲ್ಲರೂ ಬರ್ಕೊಂಡ್ಬಿಡಿ ಶ್ಲೋಕವನ್ನ. ಸುರೇಶ್ವರಾಚಾರ್ಯರ ಮಾತು ನೈಷ್ಕರ್ಮ್ಯ ಸಿದ್ಧಿಯಿಂದ. ಇನ್ಮೇಲೆ ನಾವು
ಟೆನ್ ಪಿ ಎಚ್ ಡಿ ಪಾಠವನ್ನೇ ಕೇಳ್ತಾ ಹೋಗೋಣ, ಅರ್ಥವಾಗಲ್ಲ ಅಂತ ಯಾರು ಹೇಳಬಾರ್ದು. ಶ್ಲೋಕ ಹೇಳ್ತೇನೆ. ಈ ಶ್ಲೋಕವನ್ನು ನಾನು ಸುರೇಶ್ವರ ಸಂವತ್ಸರದಲ್ಲಿ ಬರೆದಿರಬೇಕು ಅಂತ ಕಾಣಿಸುತ್ತೆ. ಇನ್ನೊಂದು ಪುಸ್ತಕ ನೈಷ್ಕರ್ಮ್ಯ ಸಿದ್ಧಿ ಸಾರ, ಅದರಲ್ಲೂ ಇರ್ಬೋದೇನೋ, ಅದರಲ್ಲೂ ಇರಬೇಕು ಅಂತ ಕಾಣಿಸುತ್ತೆ. ಆ ಶ್ಲೋಕ ಹೇಳ್ತೇನೆ ಕೇಳಿ. ದಗ್ಧಾಖಿಲಾಧಿಕಾರಶ್ಚೇತ್ ಬ್ರಹ್ಮಜ್ಞಾನಾಜ್ಞಿನಾ ಮುನಿಃ ವರ್ತಮಾನ ಶ್ರುತೇರ್ಮೂರ್ಧ್ನಿ ನೈವ ಸ್ಯಾದ್ ವೇದ ಕಿಂಕರ. ಯಾವ ಬ್ರಹ್ಮಜ್ಞಾನಿಗೆ ಅಹಂ ಬ್ರಹ್ಮಾಸ್ಮಿ ಎನ್ನುವ ನಿಶ್ಚಯ ಜ್ಞಾನವಾಗಿದೆಯೋ ಅವನು ವೇದಗಳ ಮೇಲೆ ನಿಂತ್ಕೊಂಡಿದ್ದಾನೆ. ಅವನು ನೈವ ಸ್ಯಾದ್ ವೇದ ಕಿಂಕರ ವರ್ತಮಾನ ಶ್ರುತೇರ್ ಮೂರ್ಧ್ನಿ, ವೇದಗಳ ತಲೆ ಮೇಲೆ ನಿಂತ್ಕೊಂಡಿದ್ದಾನೆ ಅಂತಹ ಬ್ರಹ್ಮಜ್ಞಾನಿ. ಎಂದೆಂದಿಗೂ ಕೂಡ ವೇದ ಕರ್ಮಗಳಿಗೆ ದಾಸನಾಗಲು ಸಾಧ್ಯವಿಲ್ಲ. ಇಲ್ಲಿ ವಾಕ್ಯ ನೋಡಿ ಹೇಗಿದೆ, ನಹಿ ಸಮ್ಯಕ್ ದರ್ಶನೇ ಕಾರ್ಯೇ ನಿಷ್ಪನ್ನೇ ಸತಿ ಯತ್ನಾಂತರಂ ಸಾಧನಾಂತರಂ ಆವೃತ್ಯಂತರಂ ಕಿಂಚಿತ್ ಶಾಸಿತುಂ ಶಕ್ಯಂ. ಬ್ರಹ್ಮಜ್ಞಾನವಾದ ಮೇಲೆ ಅವರಿಗೆ ಯಾವ ಕಟ್ಟಪ್ಪಣೆಯನ್ನು ಯಾರು ಮಾಡಲು ಸಾಧ್ಯವಿಲ್ಲ. ರಮಣ ಮಹರ್ಷಿಗಳಿಗೆ, ಸ್ವಾಮಿ ನೀವು ಮನುಷ್ಯರಾಗಿದ್ದೀರಾ, ನೀವು ಬ್ರಾಹ್ಮಣರಾಗಿದ್ದೀರಾ, ಸಂಧ್ಯಾ ವಂದನೆ ಮಾಡಬೇಕು, ಅಗ್ನಿಹೋತ್ರ ಮಾಡಬೇಕು, ನಿಮ್ ತಾಯಿ ತಂದೆಯವರಿಗೆ ಶ್ರಾದ್ದ ಮಾಡಬೇಕು, ಮಾಡದೆ ಹೋದ್ರೆ ಪಾಪ ಬರುತ್ತೆ ಅಂತ ಹೇಳಿದ್ರೆ ರಮಣ ಮಹರ್ಷಿಗಳು ಈಕೆ ಬಿಕ್ಕೆ ಬಿಟ್ಬಿಡ್ತಾರೆ. ನಾನು ಬ್ರಾಹ್ಮಣನಲ್ಲ, ನಾನು ಮಗನಲ್ಲ, ನಾನು ಸನ್ಯಾಸಿಯಲ್ಲ, ಅಹಂ ಬ್ರಹ್ಮಾಸ್ಮಿ. ಈ ಒಂದು ಸಮ್ಯ ಜ್ಞಾನ ಯಾರಿಗೆ ಉಂಟಾಗಿದೆಯೋ ಅಂಥವರಿಗೆ ಯಾವ ಸಾಧನಗಳು ಇಲ್ಲ. ಕಾರಣ ಕೊಡ್ತಾ ಇದ್ದಾರೆ ನೋಡಿ, ಅನಿಯೋಜ್ಯ ಬ್ರಹ್ಮ ಆತ್ಮತ್ವ ಪ್ರತಿಪತ್ತೇ ಶಾಸ್ತ್ರಸ್ಯ ವಿಷಯತ್ವ. ಈ ವಾಕ್ಯದ ಮೇಲೆ ಒಂದು ಉಪನ್ಯಾಸವನ್ನೇ ಕೊಡಬಹುದು. ಅವನು ತಿಳಿದುಕೊಂಡಿರುವಂತಹ ಬ್ರಹ್ಮ ತತ್ವ ಅನಿಯೋಜ್ಯ, ಅದನ್ನ ಶಾಸ್ತ್ರವಾಗಲಿ ಇತರರಾಗಲಿ ನಿಯೋಗಕ್ಕೆ ಒಳಪಡಿಸಲು ಸಾಧ್ಯವಿಲ್ಲ. ನಿಯೋಗಕ್ಕೆ ಒಳಪಡೆದಿರುವ ವಿಧಿ ನಿಷೇಧಗಳನ್ನು ಮೀರಿ ನಿಂತಿರುವ ಬ್ರಹ್ಮವನ್ನ ಆತ್ಮತ್ವ ನಾನೇ, ಉಪನಿಷತ್ತುಗಳಲ್ಲಿ ತಿಳಿಸಲ್ಪಟ್ಟಿರುವ ಅನ್ಯತ್ರ ಧರ್ಮಾತ್ ಅನ್ಯತ್ರ ಧರ್ಮಾತ್ ಅನ್ನುವಂತಹ ಬ್ರಹ್ಮವು ನಾನೇ. ಅನ್ಯದೇವ ತದ್ವಿದಿತಾತೆ ಅವಿದಿತ ದಧಿ ವಿದಿತ ಅವಿದಿತಗಳಿಗಿಂತ ಭಿನ್ನವಾಗಿರುವ ಬ್ರಹ್ಮವೇ ನಾನೇ ಎಂದು ತಿಳಿದುಕೊಂಡಿರುವಂತಹ ಬ್ರಹ್ಮಜ್ಞಾನಿಗೆ ಶಾಸ್ತ್ರಸ್ಯ ಅವಿಷಯತ್ವಾತ್, ಅವನ ಮನುಸ್ಮೃತಿಗೆ, ಧರ್ಮಶಾಸ್ತ್ರಕ್ಕೆ, ಅಥವಾ ನಿರ್ಣಯ ಸಿಂಧುವಿಗೆ, ಅಥವಾ ವ್ಯಾಸಸ್ಮೃತಿಗೆ ವಿಷಯನಲ್ಲ. ನಾನೇ ಬ್ರಹ್ಮವು ಬೇರಲ್ಲ. ಉಪನಿಷತ್ತುಗಳಲ್ಲಿ ಮಯ್ಯೇವ ಸಕಲಂ ಜಾತಂ, ಮಯಿ ಸರ್ವಂ ಪ್ರತಿಷ್ಠಿತಂ, ಮಯಿ ಸರ್ವಂ ಲಯಂ ಯಾತಿ ತದ್ಬ್ರಹ್ಮಾದ್ವಯಮಸ್ಮ್ಯಹಂ ಅಂತ ಹೇಳಿದೆ. ಅಂದರೆ ಇದೋ ಈ ತೋರುತ್ತಿರುವ ಸೂರ್ಯ, ಚಂದ್ರ, ಬೆಂಕಿ, ಬೆಟ್ಟ, ನದಿ, ಸಮುದ್ರ, ಕಾಡು, ಮೇಡು, ಊರು, ಹಳ್ಳಿ, ಸಕಲ ಚರಾಚರಗಳು, ಎಚ್ಚರ, ಕನಸು, ನಿದ್ರೆ ಎಲ್ಲವೂ ತನ್ನಲ್ಲಿಯೇ ಹುಟ್ಟಿ ಇದ್ದು ತನ್ನಲ್ಲಿಯೇ ಲಯವಾಗುತ್ತಿರುವ ಸದ್ಬ್ರಹ್ಮವೇ ಏಕಮೇವ ದ್ವಿತೀಯಂ ಬ್ರಹ್ಮ ಎಂದು ತಿಳಿಸುತ್ತಿರುವುದು ಪರಮಾರ್ಥ ದೃಷ್ಟಿಯಿಂದ. ಇದನ್ನು ವ್ಯವಹಾರ ದೃಷ್ಟಿಯಿಂದಲಾಗಲಿ ಇಂದ್ರಿಯ ದೃಷ್ಟಿಯಿಂದಲಾಗಲಿ ಕಾಣಲು ಸಾಧ್ಯವಿಲ್ಲ. ಇದಕ್ಕೆ ವೇದಾಂತ ಶಾಸ್ತ್ರದಿಂದ ಮಾತ್ರ ಅನುಭವದಲ್ಲಿ ಕಾಣಲು ಸಾಧ್ಯ. ವೇದಾಂತಗಳಿಗೆ ಅಂತ್ಯಂ ಪ್ರಮಾಣಂ ಎಂದಿದ್ದಾರೆ ಶಂಕರರು. ನಮ್ಮ ಕನಸಿನಲ್ಲಿ ತೋರಿ ಹಾರುವ ಅನುಭವವನ್ನು ಕನಸಿನ ದೃಷ್ಟಿಯಿಂದಲೇ ವಿಚಾರ ಮಾಡಿದರೆ ಸಾಕು. ಈ ಸತ್ಯವೆಂದುಕೊಂಡಿರುವ ಎಚ್ಚರವು ಕನಸೇ ಅಲ್ಲವೇ? ಎಚ್ಚರ ಕನಸುಗಳು ದರ್ಶನಾವಸ್ಥೆಯಾದರೆ, ಗಾಢ ನಿದ್ರೆ ಅದರ್ಶನಾವಸ್ಥೆ. ಭಗವಾನ್ ಸುರೇಶ್ವರಾಚಾರ್ಯರು ಅಸಂಕುಚಿತ ಚಿತ್ ಪದ್ಮ ಪ್ರಾಜ್ಞ ಸ್ವಪ್ನ ಪ್ರಬೋಧವತ್ ತಥಾ ಪ್ರಫುಲ್ಲ ಬೋಧಾಬ್ಜ ಪ್ರಾಜ್ಞವತ್ ಸ್ವಪ್ನಬೋಧಯೋಹೋ ಎಂದಿದ್ದಾರೆ. ಇದರ ಅರ್ಥ ವೈಶ್ವಾನರ ತೈಜಸ ಆತ್ಮರಂತೆಯೇ ಪ್ರಾಜ್ಞನು ಸಂಕುಚಿತವಾಗದ ಚಿನ್ಮಾತ್ರ ಸ್ವರೂಪನೇ ಆಗಿರುತ್ತಾನೆ. ಪ್ರಾಜ್ಞಾತ್ಮನಂತೆಯೇ
ವೈಶ್ವಾನರ ತೈಜಸ ಆತ್ಮರುಗಳು ಅರಳದಿರುವ ಚಿನ್ಮಾತ್ರ ಸ್ವರೂಪರೇ ಆಗಿರುತ್ತಾರೆ. ಎಂದೆಂದಿಗೂ ಆತ್ಮನು ಕೇವಲ ಸಾಕ್ಷಿ ಮಾತ್ರ. ಇವೆಲ್ಲವೂ ಉಪಾಧಿಗಳ ಕಾಟ ಮಾತ್ರ. ಸಂಪೂರ್ಣತೆಯು ಮೂರೂ ಅವಸ್ಥೆಗಳನ್ನು ಆಯಾ ಅವಸ್ಥೆಗಳ ದೃಷ್ಟಿಯಿಂದ ವಿಚಾರ ಮಾಡಿದಾಗ ಮಾತ್ರ ದೊರಕುತ್ತದೆ. ಈಗ ಅವಸ್ಥಾತ್ರಯ ಸಾರಸ್ವರೂಪ ಕೇಳೋಣ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಪೆರತೊಂದಿಲ್ಲ. ತೊಂದಿಲ್ಲ ನಾನೇ ಬ್ರಹ್ಮವು ಬೇರಲ್ಲ ನಾನಲ್ಲದೆ ಪೆರ ತೊಂದಿಲ್ಲ ನಾನೇ ಬ್ರಹ್ಮವು ಬೇರಲ್ಲ ನಾನಲ್ಲದೆ ಪೆರ ತೊಂದಿಲ್ಲ ಇದೋ ನಾನೇ ನಾನಾಗಿಹೆನಲ್ಲ ನಾನೇ ಬ್ರಹ್ಮವು ಬೇರಲ್ಲ ನಾನಲ್ಲದೆ ಪೆರ ತೊಂದಿಲ್ಲ ಇದೋ ನಾನೇ ನಾನಾಗಿಹೆನಲ್ಲ ಚಂದೀರರೊಳಗೆಲ್ಲ ಮುದವೇ ಬಿಡದೆ ಬೆಳಗುವೆನಲ್ಲ ತಾರೆಗೆ ಮಿಂಚಲಿ ತೋರುತ್ತೆ ಬೆಂಕಿಗೆ ಮೀರಿದ ಸೂಡನು ಸೂಡಿಪೆನಲ್ಲ ತಾರೆಗೆ ಮಿಂಚಲಿ ತೋರುತ್ತೆ ಬೆಂಕಿಗೆ ಮೀರಿದ ಸೂಡನು ಸೂಡಿಪೆನಲ್ಲ ನಾನೇ ಬ್ರಹ್ಮವು ಬೇರಲ್ಲ ನಾನಲ್ಲದೆ ಪೆರ ತೊಂದಿಲ್ಲ ಇದೋ ನಾನೇ ನಾನಾಗಿಹೆನಲ್ಲ ಮುನ್ನೀರೆಲ್ಲ ನಾ ತೊಟ್ಟ ತೊಡಿಗೆ ಇದು ಹುಸಿಯಲ್ಲ ದಟ್ಟಡವಿಯು ಬಲುಬಟ್ಟ ಬಯಲು ಪುರಪಟ್ಟಣಗಳು ಎನ್ನಿಷ್ಟವಿದೆಲ್ಲ ದಟ್ಟಡವಿಯು ಬಲುಬಟ್ಟ ಬಯಲು ಪುರಪಟ್ಟಣಗಳು ಎನ್ನಿಷ್ಟವಿದೆಲ್ಲ ನಾನೇ ಬ್ರಹ್ಮವು ಬೇರಲ್ಲ ನಾನಲ್ಲದೆ ಪೆರ ತೊಂದಿಲ್ಲ ಇದೋ ನಾನೇ ನಾನಾಗಿಹೆನಲ್ಲ ಚರ ಜಂಗಮ ಜೀವರುಗಳ
ಕಲ್ಪಿಸಿ ಮೆರೆಯಿಪ ನಾಟಕ ವಿದು ಸಟೆಯಲ್ಲ ಚರಜಂಗಮ ಜೀವರುಗಳ ಕಲ್ಪಿಸಿ ಮೆರೆಯಿಪ ನಾಟಕ ವಿದು ಸಟೆಯಲ್ಲ ನಾನೇ ಬ್ರಹ್ಮವು ಬೇರಲ್ಲ ನಾನಲ್ಲದೆ ಪೆರ ತೊಂದಿಲ್ಲ ಇರೋ ನಾನೇ ನಾನಾಗಿಹೆನಲ್ಲ ಎಚ್ಚರು ಕನಸು ನಿದ್ರೆಗಳೆಲ್ಲ ಜನರಿಚ್ಛೆಯ ಕಲ್ಪನೆಯಲ್ಲದಿಲ್ಲ ಎಚ್ಚರು ಕನಸು ನಿದ್ರೆಗಳೆಲ್ಲ ಜನರಿಚ್ಛೆಯ ಕಲ್ಪನೆಯಲ್ಲದಿಲ್ಲ ನಿಚ್ಚವು ಮಾರ್ಪಡದ ಚರೂಪಿನಲ್ಲಿ ಸಚ್ಚಿತ್ ಸುಖ ಶಂಕರ ನಿಹನಲ್ಲ ನಿಚ್ಚವು ಮಾರ್ಪಡದ ಚರೂಪಿನಲ್ಲಿ ಸಚ್ಚಿತ್ ಸುಖ ಶಂಕರ ನಿಹನಲ್ಲ ನಾನೇ ಬ್ರಹ್ಮವು ಬೇರಲ್ಲ ನಾನಲ್ಲದೆ ಪೆರ ತೊಂದಿಲ್ಲ ಇದೋ ನಾನೇ ನಾನಾಗಿಹೆನಲ್ಲ ನಾನೇ ಬ್ರಹ್ಮವು ಬೇರಲ್ಲ ನಾನಲ್ಲದೆ ಪೆರ ತೊಂದಿಲ್ಲ ಇದೋ ನಾನೇ ನಾನಾಗಿಹೆನಲ್ಲ ಇದೋ ನಾನೇ ನಾನಾಗಿಹೆನಲ್ಲ ಇದೋ ನಾನೇ ನಾನಾಗಿಹೆನಲ್ಲ ಏನ್ ಆಶ್ಚರ್ಯ ಸ್ವಾಮಿ ಇದು ಗ್ರಹಣ ಬಂದ್ಬಿಡ್ತು ದಾನವಾಗಿ ತರ್ಪಣ ಕೊಡು ಅಂತೇವೆ ಗ್ರಹಣ ಯಾರಿಗೆ ಆತ್ಮನಿಗೋ ಸೂರ್ಯನಿಗೋ ಚಂದನಿಗೋ ಯಾರಿಗೂ ಗ್ರಹಣವೇ ಇಲ್ಲ ಅಹಂ ಬ್ರಹ್ಮಾಸ್ತಿ ಅವನಿಗೆ ಸ್ನಾನವೇನು ಸಂಧ್ಯಾ ವಂದನೆ ಒಂದ್ ವೇಳೆ ಸ್ನಾನ ಸಂಧ್ಯಾದಿಗಳನ್ನ ಮಾಡಿದರೂ ಲೋಕ ಕಲ್ಯಾಣಕ್ಕೋಸ್ಕರವಾಗಿಯೇ ಹೊರತು ಶಾಸ್ತ್ರ ಚೋದ್ಯದ ಮಾಡ್ತಾ ಇಲ್ಲ ಯಾಕೆ ಅಂದ್ರೆ ಅವನನ್ನ ಯಾವ ಶಾಸ್ತ್ರಗಳು ಚೋದಿಸಲಾರವು ಶಾಸ್ತ್ರಸ್ಯ ಅವಿಷಯತ್ವಾದಿ ಅಬ್ಬಬ್ಬಬ್ಬ ಶಾಸ್ತ್ರಕ್ಕೆ ಬ್ರಹ್ಮಜ್ಞಾನಿ ವಿಷಯವಲ್ಲ ಯಾನಿ ಪುನಃ ಅಭ್ಯುದಯ ಫಲಾನಿ ಉಪಾಸನಾನಿ ತೇಷು ಏಷ ಚಿಂತ ಬ ಆದರೆ ಯಾನಿ ತು ಯಾನಿ ಪುನಃ ಅಂದ್ರೆ ಪುನಃ ಶಬ್ದಕ್ಕೆ ಪುನಃ ತುಕಾರಾರ್ಥಕ ಯಾನಿ ತು ಯಾವ ಉಪಾಸನೆಗಳು ಅಭ್ಯುದಯ ಫಲಾನಿ ಅಭ್ಯುದಯ ಫಲಂ ಏಷಾಂ ತಾನಿ ಅಭ್ಯುದಯಗಳು ಯಾವ ಉಪಾಸನೆಗಳಿಗೆ ಫಲಗಳು ಉಪಾಸನೆ ಮಾಡ್ತಾನೆ ಅದರಿಂದ ದೇವೋ ಭೂತ್ವ ದೇವಾನಪ್ಯೇತಿ ಆಯಾ ದೇವತಾ ಸಾಯುಜ್ಯವನ್ನು ಹೊಂದ್ತಾರೆ ಯಾವಾಗ ಸತ್ಯ ಮೇಲೆ ಬಹಳ ಸೂಕ್ಷ್ಮ ವಿಚಾರ ಸೂರ್ಯೋಪಾಸನೆ ಮಾಡುವಂತವನಿಗೆ ಮರಣಾನಂತರ ಹಿರಣ್ಯ ಬಲೋಕ ಪ್ರಾಪ್ತಿ ಅದೇ ರೀತಿಯಲ್ಲಿ ಕುಬೇರೋಪಾಸಗಳಿಗೆ ಮರಣಾನಂತರ ಕುಬೇರ ಲೋಕ ಪ್ರಾಪ್ತಿ ಪ್ರಜಾಪತಿ ಉಪಾಸಕರಿಗೆ ಪ್ರಜಾಪತಿ ಲೋಕ ಪ್ರಾಪ್ತಿ ಹೀಗೆ ಯಾವ ಯಾವ ದೇವತೆಗಳಂತ ಕುರಿತು ಉಪಾಸನೆ ಮಾಡುತ್ತಾರೆಯೋ ಆ ಉಪಾಸಕರಿಗೆ ಔಷಧೇಯ ಫಲಗಳು ಸದ್ಗುರು ಉಪಾಸನೆಯನ್ನೇ ಮಾಡುವಂತಹ ಮುಮುಕ್ಷುಗಳಿಗೆ ಬ್ರಹ್ಮಜ್ಞಾನದಿಂದ ಮೋಕ್ಷ ಪ್ರಾಪ್ತಿಯಾಗಿ ಜನ್ಮಾಂತರವೇ ಇಲ್ಲ ಇದು ಅತ್ಯಂತ ಸೊಗಸಾದ ವಿಚಾರ ಇದನ್ನು ಯಾರು ಹೇಳ್ತಾ ಸಂಕಟವಾಗುತ್ತೆ ನನಗೆ ಎಲ್ಲರೂ ಕೂಡ ವೇದಾಂತ ಅಂದ್ಬಿಟ್ರೆ ಪೂಜೆ ಮಾಡು ಜಪ ಮಾಡು ಜುಟ್ಟ ಬಿಟ್ಕೋ ಸತ್ಯವನ್ನು ಹೇಳು ಧರ್ಮವನ್ನು ಮಾಡು ಅಂತಾರೆ ಸಂತೋಷ ಸನಾತನ ಧರ್ಮವಾಯ್ತು ವಸ್ತುತಂತ ಜ್ಞಾನದ ಮಹತ್ವವೇ ಬೇರೆ ಯಾವ ಉಪಾಸನೆಗಳು ಅಭ್ಯುದಯ ಫಲಾನಿ ಅಭ್ಯುದಯ ಎನ್ನುವಂತ ಫಲಗಳನ್ನ ಕೊಡುತ್ತವೆಯೋ ಅಂತ ಉಪಾಸನೆಗಳ ವಿಷಯದಲ್ಲಿ ಏಷ ಚಿಂತ ಈ ವಿಚಾರಧಾರೆ ಹೊರಡ್ತಾ ಇದೆ ಏನಂತ ಕಿಂ ಕಿಯಂಚಿತ್ ಕಾಲಂ ಪ್ರತ್ಯಯಮಾವರ್ತ್ಯ
ఉపరమేతి ఉత యావజ్జీవమావర్తయేతిం ఇతి సంశయః. ಶಾಂಕರ ಭಾಷ್ಯ ಎಷ್ಟು ಸುಂದರವಾಗಿದೆ. ಒಂದ್ ಪುಸ್ತಕ ಬರೆದಿದ್ದೇನಲ್ಲ, ಶಂಕರರಿಂದ ಮುಮುಕ್ಷುಗಳಿಗೆ ಹೋಳಿಗೆ ಊಟ, ಎಷ್ಟು ಬ್ರಹ್ಮಾನಂದ ನೋಡಿ. ಇಲ್ಲಿ ಬ್ರಹ್ಮಜ್ಞಾನ ಪ್ರಾಪ್ತಿಗೆ ಸಾಧಕವಾಗಿರುವ ಉಪಾಸನೆಗಳನ್ನು ತೆಗೆದುಕೊಳ್ಳಬಾರದು. ಯಾವ ಉಪಾಸನೆಗಳನ್ನ ಮಾಡ್ತಾ ಇದ್ದರೆ ಅವರಿಗೆ ಉಪಾಸ್ಯ ಸಾಯುಜ್ಯ ಪ್ರಾಪ್ತಿಯಾಗುತ್ತದೆಯೋ ಅಥವಾ ಸತ್ತ ಮೇಲೆ ಒಳ್ಳೊಳ್ಳೆ ಫಲಗಳಾಗುತ್ತವೆಯೋ ಅಂಥ ಉಪಾಸನೆಗಳನ್ನು ಕುರಿತು ಚಿಂತ ವಿಚಾರ ಮಾಡೋಣ ಅಂದ್ರು. ಏನ್ ವಿಚಾರ? ಕಿಂ ಕಿಯಂಚಿತ್ ಕಾಲಂ, ಚೆನ್ನಾಗಿದೆ, ಕಿಯಾನ್ ಕಾಲ ಕಿಯಂಚಿತ್ ಕಾಲಂ ದ್ವಿತೀಯ ಏಕವಚನ. ಈ ಚಿತ್ ಎನ್ನುವಂತಹ ಶಬ್ದವನ್ನ ಪ್ರತಿಯೊಂದು ರೂಪಕ್ಕೂ ಸೇರಿಸ್ಬೋದು. ಕಶ್ಚಿತ್ ಕೌಚಿತ್ ಕೇಚಿತ್ ಕಂಚಿತ್ ಕೌಚಿತ್ ಕಾಂಶ್ಚಿತ್ ಕೇನಚಿತ್ ಕಾವ್ಯಾಂಚಿತ್ ಕೈಶ್ಚಿತ್ ಕಸ್ಮೈಚಿತ್ ಕಾವ್ಯಾಂಚಿತ್ ಕೇಭ್ಯಶ್ಚಿತ್ ಕಸ್ಮಾಚಿತ್ ಕಾವ್ಯಾಂಚಿತ್ ಕೇಭ್ಯಶ್ಚಿತ್ ಕಸ್ಯಚಿತ್ ಕಯೋಶ್ಚಿತ್ ಕೇಶಾಂಚಿತ್ ಕಸ್ಮಿಂಶ್ಚಿತ್ ಕಯೋಶ್ಚಿತ್ ಕೇಶುಚಿತ್. ಗುರುಗಳು ಪಾಠ ಮಾಡುವಾಗ ಎಲ್ಲಾ ರೂಪಕ್ಕೂ ಸೇರಿಸ್ಬೋದಪ್ಪ ಮಗು ಅಂತ ಹೇಳಿ, ಎಷ್ಟು ಆಶ್ಚರ್ಯವಾಗುತ್ತೆ ನೋಡಿ. ಗುರುಗಳ ಜ್ಞಾನ ಒಂದ್ ಕಡೆ ಇರ್ಲಿ, ಅವ್ರ ಜ್ಞಾನ ಭಂಡಾರ ಅದನ್ನ ನಾನ್ ಹೇಳಬೇಕು. ಏನ್ ಗ್ರಾಚಾರ ಅವ್ರಿಗೆ? ಒಂದ್ ರೂಪ ಚಿತ್ ಬಂದ್ಬಿಟ್ರೆ ಇಪ್ಪತ್ತೊಂದು ರೂಪಗಳನ್ನು ಹೇಳ್ತಾ ಇದ್ರು. ಯಾವನೋ ಒಬ್ಬನು ಯಾವನೋ ಒಬ್ಬನನ್ನು ಯಾವನೋ ಒಬ್ಬನಿಂದ ಯಾವನೊಬ್ಬನಿಗೆ ಯಾವನೋ ಒಬ್ಬನ ದೆಸೆಯಿಂದ ಯಾವನೋ ಒಬ್ಬನ ಯಾವನೋ ಒಬ್ಬನಲ್ಲಿ ಅಂದ್ಬಿಟ್ಟು ಮೂರು ರೂಪವನ್ನು ಹೇಳ್ತಾ ಇದ್ರು. ಇಲ್ಲಿ ಶಂಕರ ಭಾಷೆ ಕಿಯಂಚಿತ್ ಕಾಲಂ, ಸ್ವಲ್ಪ ಕಾಲ ಮಾತ್ರ, ಕಿಯಾನ್ ಕಾಲ ಸ್ವಲ್ಪ ಹೊತ್ತು, ಕಿಯಂಚಿತ್ ಕಾಲಂ ಸ್ವಲ್ಪ ಹೊತ್ತು. ಗುರವ ಅಂತಹ ವಿದ್ಯಂತೆ ಕಿಯಂಚಿತ್ ಕಾಲಂ ಅತ್ರ ಪ್ರತಿಪಾದಯಂತು. ಸ್ವಲ್ಪ ಸರಿಯಾಗಿ ಬಂದ್ಬಿಡ್ತಾ ಗುರು ಅಂತ ಹೇಳ್ತೀವಲ್ಲ, ಹಾಗಿಲ್ಲಿ ಈ ಉಪಾಸನೆಗಳನ್ನ ಸ್ವಲ್ಪ ಕಾಲ ಪ್ರತ್ಯಯಾವರ್ತನೆ ಮಾಡಿ ಉಪರಮೇತ್ ಬಿಟ್ಬಿಡ್ಬಹುದಾ? ಒಂದ್ ವರ್ಷ ಉಪಾಸನೆ ಮಾಡ್ದ ಬಿಡ್ಬಿಡ, ಅಥವಾ ಒಂದ್ ತಿಂಗಳು ಉಪಾಸನೆ ಮಾಡ್ದ ಬಿಟ್ಟು ಬಿಟ್ಟ? ಚಾತುರ್ಮಾಸ್ಯ ಕಾಲದಲ್ಲಿ ಗುರುಗಳು ನಾಲ್ಕು ಪಕ್ಷಗಳ ಚಾತುರ್ಮಾಸ್ಯ ಮಾಡಿದ್ದಾರೆ, ಪಕ್ಷೋವೈ ಮಾಸ ಅಂತ ಮಾಡ್ಕೊಂಡು. ಆ ಎರಡು ತಿಂಗಳು ಗುರು ಉಪಾಸನೆ ಮಾಡ್ದ, ಆಮೇಲೆ ಬಿಟ್ಟು ಬಿಟ್ಟ, ಆ ಬಿಡ್ಬಹುದಾ? ಉಪಾಸನೆಗಳನ್ನ ಕೆಲವು ದಿವಸಗಳ ಕಾಲ ಮಾಡಿಬಿಟ್ಟು ಅನಂತರ ಅದನ್ನ ಬಿಟ್ಬಿಡ್ಬಹುದಾ? ಉತ ಅಥವಾ ಯಾವ ಜೀವ ಮಾವರ್ತಯೇತ್, ಯಾವ ಜೀವಂ ಜೀವ ಪರ್ಯಂತಂ ಬದುಕಿರುವವರೆಗೂ ಕೂಡ ಸಾಯುವ ಸಾಯದವರೆಗೂ ಉಪಾಸನೆಗಳನ್ನ ಆವರ್ತನೆ ಮಾಡುತ್ತಿರಬೇಕಾ ಎಂದು ಸಂಶಯ ಜಾಯಿತೆ. ಯಾರಿಗೆ? ನಿಜವಾದ ಉಪಾಸಕರಿಗೆ. ಈ ಪ್ರಪಂಚದಲ್ಲಿ ನಾನಾ ತರಹದ ಜನಗಳಿದ್ದಾರೆ. ಯಾರು ಮುಮುಕ್ಷುಗಳೋ ಅವರಿಗೆ ವೇದಾಂತ ಸಂದೇಶ, ಯಾರು ಉಪಾಸಕರೋ ಅಂತವರಿಗೆ ವೇದ ಸಂದೇಶ, ಯಾರು ಕರ್ಮಿಗಳು ಅವರಿಗೆ ಬೇರೆ. ಒಂದು ಒಳ್ಳೆ ಉದಾಹರಣೆ ಕೊಡ್ತಾ ಇದ್ದು ಪೂಜ್ಯರಾದ ಸದ್ಗುರುಗಳು. ಐವತ್ತರವತ್ತರ ಮಾತು ಹಿಂದಿನ ಮಾತು, ಇವತ್ತು ಅನ್ವಯವಾಗುತ್ತದೆ. ಪೇಪರ್ನಲ್ಲಿ ಜಾಹೀರಾತು ಬರುತ್ತೆ, ಹಲ್ಲು ನೋವು ಉಳ್ಳವರಿಗೆ ನಾವು ಒಂದು ಗುಳಿಗೆ ಕೊಡ್ತೇವೆ, ಆ ಗುಳಿಗೆ ನುಂಗ್ಬಿಟ್ರೆ ಹಲ್ಲು ಹೊಟ್ಟೋಗುತ್ತೆ ಅಂತ ಬರುತ್ತೆ. ಆ ಜಾಹೀರಾತನ್ನ ಲಕ್ಷಾಂತರ ಜನ ಓದ್ತಾರೆ. ಯಾರು ಹೆಚ್ಚು ಲಕ್ಷ ಕೊಡ್ತಾರೆ? ಹಲ್ಲು ಇರೋರು. ಇನ್ನೊಂದು ಬರ್ತಿರ್ತೀವಾಗ ಪೇಪರ್ಗಳಲ್ಲಿ, ಶಸ್ತ್ರಚಿಕಿತ್ಸೆ ಇಲ್ಲದೆ ಮಂಡಿ ನೋವು ಪರಿಹಾರ ಮಾಡ್ತೇವೆ ಅಂತ ಹಾಕ್ತಾರೆ. ನಾನು ಓದ್ತೇನೆ, ಐ ಡೋಂಟ್ ಬದರ್. ಮಂಡಿ ನೋವಿಲ್ಲ, ತಲೆ ತಲೆ ನೋವು ಉಳ್ಳವರಿಗೆ ತಲೆ ನೋವು ಬರ್ತಿರುತ್ತಂತೆ ಕೆಲವರಿಗೆ, ಹೆಡ್ ಏಕ್ ಅಂತ, ಹೆಡ್ ಏಕ್ ಏಕಂದ್ರೆ ನಾವು ಅದು ಒಂದು ಔಷಧಿ ಎದ್ದಿರ್ತಾರಪ್ಪ, ರೋಲ್ ಆನ್ ಅಂತ ಒಂದು ಆಯಿಂಟ್ಮೆಂಟ್ ಹಚ್ಕೊಂಡ್ಬಿಟ್ಟು ತಲೆ ಹೋಗುತ್ತೆ ಅಂತಾರೆ. ನಾನು ಕೇಳಿದೆ, ಸಂತೋಷ ನಂಗೆ ಬೇಕಾಗಿಲ್ಲ, ಯಾಕೆ ನಂಗೆ ತಲೆ ನೋವು ಇಲ್ಲ, ನನ್ನ ಮೋಕ್ಷ ಬೇಕಾಗಿಲ್ಲ, ಆತ್ಮಜ್ಞಾನ ಬೇಕಾಗಿಲ್ಲ,
ಉಪಾಸನೆಗಳೇ ಬೇಕು, ಫಲಗಳೇ ಬೇಕು ಅಂದ್ರೆ ಅಂಥವರು ಹೇಳ್ತಾ ಇದ್ದಾರೆ. ಯಾರಿಗೆ ಯಾವ ಫಲಗಳು ಬೇಕೋ ಅಂಥವರಿಗೆ ಆಯಾ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ವಿಶೇಷ ಚೆನ್ನಾಗಿ ನೋಡಿ, ಉಪಾಸಕರು ಬಹಳ ದೊಡ್ಡವರು ಅಂತ ಪ್ರಪಂಚ ಗಣಿಸುತ್ತವರನ್ನ. ಇವರು ಇಂಥ ಉಪಾಸಕರು ಸಹ ಹಿಮಾಲಯದಲ್ಲಿ 30 ವರ್ಷದಿಂದ ಉಪಾಸನೆ ಮಾಡ್ತಾ ಇದ್ದಾರೆ ಅಂತ ಬಹಳ ದೊಡ್ಡವರು ಅಂತ ಇಡೀ ಪ್ರಪಂಚವೇ ಹೊಗಳುತ್ತೆ. ಉಪಾಸಕರಿಗೆ ನಿಗ್ರಹ ಅನುಗ್ರಹ ಸಾಮರ್ಥ್ಯ ಉಂಟು, ಉಪಾಸಕರಿಗೆ ಹಸಿವು ಬಾಯಾರಿಕೆಗಳನ್ನ ಗೆಲ್ಲುವ ಸಾಮರ್ಥ್ಯ ಉಂಟು, ಉಪಾಸಕರಿಗೆ ಅಣಿಮಾದಿ ಸಿದ್ಧಿಗಳು ಉಂಟು. ಬಹಳ ಸಂತೋಷ, ಬಹಳ ಬಹಳ ದೊಡ್ಡವರವರು. ಆದರೆ ಬ್ರಹ್ಮಜ್ಞಾನಿಗಳ ದೃಷ್ಟಿಯಿಂದ ಉಪಾಸಕರು ಲೋಭಿಗಳು ಕೃಪಣರು ಅಂತ ಕರಿಕೆ ಅನ್ನ. ಇದಕ್ಕೆ ಗೌಡಪಾದಾಚಾರ್ಯರ ಮಾತು, ಉಪಾಸನಾಶ್ರಿತೋ ಧರ್ಮ ಜಾತೆ ಬ್ರಹ್ಮನಿ ವರ್ತತೆ. ರಾಮ್ 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 ರಾಮ. ಪ್ರಾಗುತ್ಪತ್ತೇರಯಂ ಸರ್ವಂ ತೇನಾಸೋ ಕೃಪಣ ಸ್ಫುತಃ. ಬ್ರಹ್ಮಜ್ಞಾನಿಗಳ ಧೀರ ಸಂದೇಶ. ಗೌಡ ಪಾದಾಮೃತ ಅಂತ ಪುಸ್ತಕ ಬರ್ತೀನಿ, ಅದರಲ್ಲಿ ಇದೇನು ಕಾಣಿಸುತ್ತೀನಿ, ಎಷ್ಟು ವಿಷಯ. ವೇದ ಅಂತ ದೊಡ್ಡ ಸಮುದ್ರ, ದೊಡ್ಡ ಸಾಗರ, ಅದರಲ್ಲಿ ಒಂದೊಂದು ಬಿಂದುವನ್ನ ಪಾನ ಮಾಡಿದರೂ ಜನ್ಮ ಸಾರ್ಥಕವಾಗಿದೆ. ಉಪಾಸನಾಶ್ರಿತೋ ಧರ್ಮ, ಉಪಾಸನೆಗಳನ್ನೇ ಮಾಡುತ್ತಾ ಉಪಾಸನಾ ಮಯನಾಗಿ ಉಪಾಸನೆಗಳನ್ನ ಜೀವಿಸುತ್ತಿರುವಂತಹ ಒಬ್ಬ ಮನುಷ್ಯ ಇದ್ದಾನಲ್ಲ, ಅವನು ಕೃಪಣ. ಕೃಪಣ ಅಂತಂದ್ರು ಬಂದೆ ಅಲ್ಪಜ್ಞ, ಮೋಸ್ಟ್ ಪಿಟಿಯಬಲ್ ಫೆಲೋ. ಅದೇ ಸಮಯವನ್ನ ವೇದಾಂತ ಚಿಂತನೆ ವಿನಿಯೋಗ ಮಾಡಿಬಿಟ್ಟಿದ್ದಿದ್ರೆ ಉಪಾಸಕನೂ ನಾನೇ, ಉಪಾಸ್ಯ ವಸ್ತುವೂ ನಾನೇ, ಉಪಾಸನೆಯೂ ನಾನೇ, ಎಲ್ಲವೂ ನಾನೇ ಎನ್ನುವಂತ ಪರಿಪೂರ್ಣವಾದ ಜ್ಞಾನ ಬಂದ್ಬಿಡ್ತಾ ಇತ್ತಲ್ಲ. ಆ ಪರಿಪೂರ್ಣ ಜ್ಞಾನವನ್ನ ಮಾಡಿಕೊಳ್ಳದೆ ಉಪಾಸನೆ ಮಾಡುತ್ತಾ ಕಾಲ ಹಾಕ್ತಾ ಇದ್ದಾನಲ್ಲ ಅಂತ ಸಂಕಟ ಪಡ್ತಾ ಇದ್ದಾರೆ. ಆದ್ದರಿಂದ ಭಗವಂತ ಹೇಳ್ತಾ ಇದ್ದಾರೆ, ದೂರೇ ನಶ್ಯವರಂ ಕರ್ಮ ಬುದ್ಧಿಯೋಗ ಧನಂಜಯ. ಹೌದಾ, ಬುದ್ಧೌ ಶರಣ ಮನ್ವಿಚ್ಚ ಕೃಪಣಾ ಫಲಹೇತವ. ಇದು ಅಪಾಯಕಾರಿಯಾಗಿರುವಂತಹ ಸಂದೇಶ, ಆದರೂ ಸತ್ಯ ಸಂದೇಶಗಳಿವು. ಇದನ್ನೇ ಯಾಜ್ಞವಲ್ಕ್ಯ ಮಹರ್ಷಿಗಳು ಹೇಳ್ಬಿಟ್ರು ಬಲದಾಂಡಕದಲ್ಲಿ. ಎಲೆ ಗಾರ್ಗಿ ಯಹ ಏತಮಾತ್ಮಾನಂ ವಿದಿತ್ವ ಅಸ್ಮಾ ಲೋಕಾತ್ಮೈತಿ ಸಬ್ರಾಹ್ಮಣ. ಬದುಕಿರುವಾಗ ಈ ಬ್ರಹ್ಮ ತತ್ವವನ್ನು ಅರ್ಥ ಮಾಡಿಕೊಂಡು ಅಹಂ ಬ್ರಹ್ಮಾತ್ಮಿ ತಿಳಿದುಕೊಂಡು ಸಾಯ್ತಾನೋ ಅವ ನಿಜವಾದ ಬ್ರಾಹ್ಮಣ. ಹೇ ಗಾರ್ಗಿ ಅವಿದಿತ್ವ, ಆತ್ಮನನ್ನ ತಿಳಿಯದೆ ಬರೀ ಕರ್ಮೋಪಾಸನೆಗಳಲ್ಲೇ ಮುಳುಗಿಬಿಟ್ಟು ಯಾವಾಗ ಸಾಯುತ್ತಾನೆಯೋ ಸಹ ಕೃಪಣ ಅನ್ಬಿಟ್ರು. ಬಾ, ಬ್ರಹ್ಮಜ್ಞಾನ ಪರಮಾದ್ಭುತ, ಬ್ರಹ್ಮಜ್ಞಾನ ಪರಮಶ್ರೇಷ್ಠವಾದದ್ದು. ರಾಜವಿದ್ಯಾ ರಾಜಗುಷ್ಯಂ ಪವಿತ್ರವಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಬ್ರಹ್ಮ ಜ್ಞಾನೋಪದೇಶ ಮಾಡುವಂತಹ ಗುರುಗಳು ಪರಮ ಪೂಜ್ಯರು. ಯಾರು ತತ್ವ ಜಿಜ್ಞಾಸು ಸಾಧಕರಿಗೆ ಮಾನವರಿಗೆ ಬ್ರಹ್ಮಜ್ಞಾನದ ಮಾರ್ಗವನ್ನು ತೋರಿಸುತ್ತಾರೋ ಅಂಥವರೇ ನಿಜವಾದ ಗುರುಗಳು, ಸದ್ಗುರುಗಳು, ಜಗದ್ಗುರುಗಳು. ಕಿಂ ಕಿಯಂಚಿತ್ ಕಾಲಂ ಕಿಯಂತಂ ಚಿತ್ ಕಾಲಂ. ಸ್ವಲ್ಪ ಕಾಲದವರೆಗೆ ಉಪಾಸನೆಗಳನ್ನ ಮಾಡಿ ಅನಂತರ ಉಪರಮೇತು ನಿಲ್ಲಬೇಕಾ? ಅಥವಾ ಯಾವ ಜೀವಮಾವರ್ತೆಯೇ ಸಾಯುವವರೆಗೂ ಕೂಡ ಉಪಾಸನೆ ಮಾಡ್ತಾ ಇರಬೇಕಾ ಅಂತ ಸಂಶಯ. ಕಿಂತಾವತ್ ಪ್ರಾಪ್ತಂ, ಹಿಂದಿನ ಭಾಗವನ್ನ ನೋಡಿದಾಗ ನಮೇನಿಸುತ್ತೆ? ಕಿಯಂತಂ ಚಿತ್ ಕಾಲಂ ಪ್ರತ್ಯಯಮಭ್ಯಸ್ಯ ಉತ್ಸಜೇ. ಸ್ವಲ್ಪ ಕಾಲ ಪ್ರತ್ಯಯವನ್ನ ಭಾವನೆಯನ್ನ ಮಾಡುತ್ತಾ ಆಯಾ ದೇವತ ಉಪಾಸನೆಯನ್ನು ಮಾಡುತ್ತಾ ಅನಂತರ ಉಪರಮೇ ಶಾಂತವಾಗಿ ಬೇಕು, ಸಾಯುವರೆಗೂ ಮಾಡಬೇಕಾದಿಲ್ಲ. ಯಾಕೆ? ಆವೃತ್ತಿ ವಿಶಿಷ್ಟಸ್ಯ ಉಪಾಸನ ಶಬ್ದಾರ್ಥಸ್ಯ ಕೃತತ್ವಾತೆ ಇತ್ಯೇವಂ ಪ್ರಾಪ್ತೇ ವಯಂ ಬ್ರೂಮಃ. ಹಿಂದೇನು ಹೇಳಿದ್ರಿ ನೀವು,
ಸಮ್ಯ ಜ್ಞಾನೋತ್ಪತ್ತಿ ಆಗುವವರೆಗೂ ಉಪಾಸನೆ ಮಾಡಬೇಕು. ಸಮ್ಯ ಜ್ಞಾನವಾದ ಉಪಾಸನೆ ಬೇಕಾಗಿಲ್ಲ ಅಂದ್ರೆ, ಕಂಡ ಮೇಲೆ ಎಲ್ಲ ಉಪಾಸನೆಗಳು ಅಷ್ಟೇ. ಉಪಾಸನಾ ಎನ್ನುವಂತಹ ಶಬ್ದಕ್ಕೆ ಸಮಾನವಾದ ಅರ್ಥ ಉಂಟು. ಬ್ರಹ್ಮಜ್ಞಾನ ಪ್ರಾಪ್ತಿಗಾಗಿ ಮಾಡುತ್ತಿರುವ ಶ್ರವಣ ಮನನ ಉಪಾಸನೆಗಳು, ಆವೃತ್ತಿಗಳು, ಅಥವಾ ವೇದಾಂತ ಪ್ರವಚನ ಶ್ರವಣದ ಆವೃತ್ತಿ ಎರಡು ದಿವಸ ಜ್ಞಾನವಾಗುವವರೆಗೂ. ಜ್ಞಾನವಾದ ಮೇಲೆ ಬೇಕಾಗಿಲ್ಲ ಸರಿ. ಅದೇ ರೀತಿಯಲ್ಲಿ ಯಾವುದೇ ಉಪಾಸನೆ ಮಾಡಬೇಕಾದರೂ ಸ್ವಲ್ಪ ಕಾಲ ಮಾಡಿ ಬಿಟ್ಟುಬಿಡೋದು. ಯಾಕೆ ಅಂದ್ರೆ ಹಿಂದೆ ನೀವು ಹೇಳಿದ್ದೀರಲ್ಲ, ಆವೃತ್ತಿ ವಿಶಿಷ್ಟಸ್ಯ ಉಪಾಸನ ಶಬ್ದಾರ್ಥಸ್ಯ. ಉಪಾಸನ ಎನ್ನುವಂತಹ ಶಬ್ದಕ್ಕೆ ಆವೃತ್ತಿ ಅಂತ ಅರ್ಥ. ಆವೃತ್ತಿ ಮಾಡ್ದ ಕೈ ಬಿಟ್ಟ. ಅದೇ ರೀತಿಯಲ್ಲಿ ಉಪಾಸನೆ ಮಾಡ್ತಾ ಬಾ, ಸ್ವಲ್ಪ ದಿವಸ ಮಾಡು ಕೈ ಬಿಡು, 15 ದಿವಸ ಉಪಾಸನೆ ಮಾಡು ಕೈ ಬಿಟ್ಬಿಡು, ಒಂದ್ ತಿಂಗಳು ಉಪಾಸನೆ ಮಾಡು ಸಾಕು, ಸಾಯುವವರೆಗೂ ಮಾಡಬೇಕಾಗಿಲ್ಲ ಅಂತ ಪೂರ್ವ ಪಕ್ಷ. ಯಾಕೆ ಅಂದ್ರೆ ಉಪಾಸನ ಎನ್ನುವ ಶಬ್ದಕ್ಕೆ ಹಿಂದೆ ನೀವು ಅರ್ಥವನ್ನ ತೋರಿಸಿಕೊಟ್ಟು ಸ್ವಲ್ಪ ಕಾಲ ಮಾಡಬೇಕು ಅಂತ ಹೇಳಿರೋಣದರಿಂದ ಇತ್ಯೇವಂ ಪ್ರಾಪ್ತೇ, ಹೀಗೆ ಪೂರ್ವ ಪಕ್ಷ ಬರಲಾಗಿ ವಯಂ ಬ್ರೂಮಃ ಆ ಪ್ರಾಯಣ ತತ್ರಾಪಿ ದೃಷ್ಟಂ ಇತಿ. ಹೀಗೆಂದು ಹೇಳುತ್ತಿರುವವರು ಸೂತ್ರಕಾರರು ಯಾರು? ಭಗವಾನ್ ಬಾದರಾಯಣಾಚಾರ್ಯರು, ಶಂಕರಾಚಾರ್ಯರು ಬಾದರಾಯಣಾಚಾರ್ಯ ಸ್ವರೂಪರಾಗಿ ನಾವು ಹೇಳುತ್ತೇವೆ ಅನ್ಬಿಟ್ರು. ಎಷ್ಟು ಸ್ವಾರಸ್ಯ! ಶಂಕರಾಚಾರ್ಯರೇ ಬಾದರಾಯಣಾಚಾರ್ಯರ ಹೃದಯವಾದರೆ ಬಾದರಾಯಣಾಚಾರ್ಯರೇ ಶಂಕರಾಚಾರ್ಯರ ಹೃದಯ, ಇಬ್ಬರ ಆತ್ಮನು ಒಬ್ಬರೇ. ಹೌದಾ? ಸೂತ್ರ ಭಾಷ್ಯ ಪ್ರಣೇತಾರವು ವೇದಾಂತಾಬ್ಜ ಪ್ರಭಾಕರವು ಒಂದೇ ಪರಸ್ಪರಾತ್ಮಾನವು ಬಾದರಾಯಣ ಶಂಕರವು. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ರಚಿಸಿರುವಂತ ಜೋರಾದ ಶ್ಲೋಕ. ಎಂಥ ಕೆಲಸ ಮಾಡಿದ್ದ ಸ್ವಾಮಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು! ಕನ್ನಡ ಜನತೆಗೆ ಮಾಡಿರುವಂತ ಉಪಕಾರ ಆಚಂದ್ರಾರ್ಕವಾಗಿರ ಯಾರು ಬರೆಯುವಂತೆ ಅಂತ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಬಹಳ ಸಂತೋಷ. ಸೂತ್ರ ಭಾಷ್ಯ ಪ್ರಣೇತಾರವು ಸೂತ್ರಗಳನ್ನು ಭಾಷ್ಯವನ್ನು ಬರೆದಿರುವಂತ ಇಬ್ಬರು ಯಾರ್ಯಾರು? ವೇದಾಂತಾಬ್ಜ ಪ್ರಭಾಕರು. ವೇದಾಂತಾಬ್ಜ ಅಪ್ಪಂದ್ರ ನೀರು, ಅಬ್ಜ ಎಂದರೆ ನೀರಿನ ಹುಟ್ಟಿದಂತಹದ್ದು ಕಮಲ. ವೇದಾಂತಾಬ್ಜ ವೇದಾಂತಗಳೆಂಬ ಕಮಲಕ್ಕೆ ಇಬ್ಬರು ಸೂರ್ಯರಂತೆ ಇದ್ದಾರೆ. ಯಾರವರು? ಒಂದೇ ಪರಸ್ಪರ ಆತ್ಮನು, ಪರಸ್ಪರ ಆತ್ಮರಾಗಿರುವಂತಹ ಇಬ್ಬರು. ಆತ್ಮ ಒಬ್ಬನೇ, ಹೃದಯ ಒಂದೇ, ಶರೀರ ಮಾತ್ರ ಎರಡು. ಯಾರವರು? ಒಂದೇ ಪರಸ್ಪರ ಆತ್ಮಾನವು ಬಾದರಾಯಣ ಶಂಕರ. ಬಾದರಾಯಣಾಚಾರ್ಯರ ಹೃದಯ ಶಂಕರಾಚಾರ್ಯರಾದರೆ ಶಂಕರರ ಹೃದಯ ಬಾದರಾಯಣಾಚಾರ್ಯರು ಸೇರಿದ್ದಾರೆ ಗುರು. ವಯಂ ಭ್ರೂಮಃ, ವಯಂ ಅಂತ ಹಾಕಿಲ್ಲ, ಭ್ರೂಮಃ ಎನ್ನುವಂತಹದ್ದು ಉತ್ತಮ ಪುರುಷ ಬಹುವಚನವಾದ್ದರಿಂದ ವಯಂ ಅಂತ ಅಂಡರ್ಸ್ಟುಡ್. ನಾವು ಉತ್ತರ ಕೊಡ್ತೇವೆ ಯಾವುದಕ್ಕೆ? ಉಪಾಸನೆಗಳನ್ನ ಸ್ವಲ್ಪ ಕಾಲ ಮಾಡಿಬಿಟ್ಟು ಬಿಟ್ಬಿಟ್ರೆ ಸಾಕು, ಸಾಯುವರು ಮಾಡಬೇಕಾದ್ದಿಲ್ಲ ಅಂತ ಪೂರ್ವ ಪಕ್ಷ. ಆ ಪ್ರಾಯಣ ದೇವ ಆವರ್ತಯೇ ಪ್ರತ್ಯಯಂ, ಪ್ರಿಂಟಿಂಗ್ ಸರಿಯಾಗಿದೆ. ಆ ಪ್ರಾಯಣಾತ್ ಏವ ಸಾಯುವವರೆಗೂ ಕೂಡ, ಸಾಯುವ ಕೊನೆ ಉಸಿರಿನವರೆಗೂ ಕೂಡ ಉಪಾಸನ ಮಾಡ್ತಾ ಇರ್ಬೇಕು. ಬಾಬಾ ಬಾಬು, ನನಗೆ ಬ್ರಹ್ಮಜ್ಞಾನವಾಗದೆ ಹೋದರೆ ಗುರು ಉಪಾಸನೆಯನ್ನ ಸಾಯುವವರೆಗೂ ಮಾಡು. ಬ್ರಹ್ಮಜ್ಞಾನವಾಯ್ತ, ಗುರುವೂ ಇಲ್ಲ ಶಿಷ್ಯನೂ ಇಲ್ಲ, ಎಲ್ಲವೂ ಅಧ್ಯಾಸ ಕೃತ. ಇದು ಎಷ್ಟು ಸತ್ಯವಾದ ಮಾತು ನೋಡ್ರಿ. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ತಮ್ಮ ಅಧ್ಯಾಸ ಭಾಷ್ಯದಲ್ಲಿ ಒಂದು ಸಿಂಹ ಗರ್ಜನಿ ಅಂತ ವಾಕ್ಯ ಬರೆದ್ಬಿಟ್ರು. ಏನಂತ? ತಮೇತಂ ಆತ್ಮನಾತ್ಮನೋಹ ಇತರೇತರಾಧ್ಯಾಸಂ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರ
ಲೌಕಿಕ ವೈದಿಕ ಪ್ರವೃತ್ತ ಸರ್ವಾಣಿ ಚ ಶಾಸ್ತ್ರಾಣಿ ವಿಧಿ ಪ್ರತಿಷೇಧ ಮೋಕ್ಷ ಪರಾಣಿ. ಲೌಕಿಕ ವ್ಯವಹಾರ, ವೈದಿಕ ವ್ಯವಹಾರ, ನಿಷಿದ್ಧ ವ್ಯವಹಾರ, ಶಾಸ್ತ್ರೀಯ ವ್ಯವಹಾರ, ವೇದಾಂತ ವ್ಯವಹಾರ ಎಲ್ಲವೂ ಕೂಡ ಅಧ್ಯಾಸದಿಂದಲೇ ಹೊರಟಿವೆ. ಅಧ್ಯಾಸ ಬಾಧಿತವಾದ ಕೂಡಲೇ ಯಾವ ವ್ಯವಹಾರಗಳು ಇಲ್ಲ ಅನ್ಬಿಟ್ರು. ಎಷ್ಟು ಭಯ ಕಾಣಿಸುತ್ತೆ ನಮ್ಗೆ, ಭಯವಾದರೂ ಕೂಡ ಸತ್ಯವಾದ ಸಂದೇಶವಿದ್ದು. ಒಂದು ಉದಾಹರಣೆ ಕೊಡ್ತೇನೆ. ಒಂದು ನಾಟಕದಲ್ಲಿ ಅಥವಾ ಸಿನಿಮಾದಲ್ಲಿ ಎಲ್ಲಾ ವ್ಯವಹಾರವನ್ನು ತೋರಿಸಿದ್ದಾರೆ. ಒಬ್ಬ ಕಳ್ಳತನ ಮಾಡುವುದನ್ನು ತೋರಿಸ್ತಾ ಇದ್ದಾರೆ, ಇನ್ನೊಬ್ಬ ವೇದಾಂತ ಪ್ರವಚನ ಮಾಡುವುದನ್ನು ತೋರಿಸ್ತಾ ಇದ್ದಾರೆ. ಎರಡೂವರೆ ಗಂಟೆ ಸಮಯದಲ್ಲಿ ಒಬ್ಬ ಗುರುಗಳು ಬರ್ತಾರೆ, ಸಾಮ್ರಾಜ್ಯದ ಶಿಷ್ಯರು ಸೇರಿದ್ದಾರೆ, ಪಾದ ಪೂಜೆಯನ್ನು ಮಾಡ್ತಾರೆ, ಗುರುಗಳ ಆಶೀರ್ವಾದವನ್ನು ಮಾಡ್ತಾರೆ. ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಪ್ರವಚನವನ್ನ ಸುಬ್ರಹ್ಮಣ್ಯ ಶರ್ಮ ಮಾಡ್ತಾ ಇದ್ದಾನೆ. ಒಂದ್ ಕಡೆ ಸಂಗೀತವಾಗ್ತಾ ಇದೆ, ಒಂದ್ ಕಡೆ ಯಜ್ಞವಾಗ್ತಾ ಇದೆ. ಎಲ್ಲಿ ಸಿನಿಮಾದಲ್ಲಿ ನಾಟಕವಲ್ಲ, ಇದೆಲ್ಲ ಆಗ್ತಾ ಇದೆ, ಇಷ್ಟೆಲ್ಲ ತೋರ್ತಾ ಇದೆ ಅಲ್ಲ. ಎರಡು ಗಂಟೆ ಮುಗಿಕೊಳ್ಳೆ ದ ಎಂಡ್ ಅಂತ ಹಾಕ್ತಾರಂತೆ ಕೊನೆಯಿಂದ. ಎಂಡ್ ಅಂತ ಆದ್ಮೇಲೆ ಯಾವ್ದಿತ್ತಲ್ಲಿ ಸಿನಿಮಾದಲ್ಲಿ ನಿಜವಾಗಿದ್ದದ್ದು ಯಾವುದೋ ಪರದೆ ಬಿಟ್ಟು ಯಾವುದೂ ಇಲ್ಲ. ಅದೇ ರೀತಿಯಲ್ಲಿ ಬ್ರಹ್ಮಜ್ಞಾನವಾದ ಬಳಿಕ ಎಲ್ಲವೂ ಕಲ್ಪಿತ ಅಂತ ಅರ್ಥವಾಗಿ ಬಿಟ್ಟರೆ ಏನ್ ಮಾಡ್ಬೇಕು? ಬ್ರಹ್ಮಜ್ಞಾನ ಉಂಟಾಗದೆ ಇರುವಾಗ ಮಾತ್ರ ಅವನಿಗೆ ದ್ವೈತವಿರುವುದರಿಂದ ಅವಶ್ಯವಾಗಿ ಮಾಡಬೇಕಾದದ್ದು ಉಂಟು. ಆ ಪ್ರಾಯಣ ದೇವ ಸಾಯುವವರೆಗೂ ಕೂಡ ಇವನಿಗೆ ಅವಶ್ಯವಾಗಿ ಉಪಾಸನೆ ಮಾಡಬೇಕು. ಅಂತ್ಯ ಪ್ರತ್ಯಯ ವಶಾತೆ ಅದೃಷ್ಟ ಫಲ ಪ್ರಾಪ್ತೇ. ಇದು ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ವಿಶೇಷವಾದಂತಹ ಕೊಡುಗೆ. ಯಾಕೆ ಕೊನೆಯ ಉಸಿರಿನವರೆಗೂ ಕೂಡ ಉಪಾಸಕನು ಯಾಕೆ ಉಪಾಸನೆ ಮಾಡ್ತಾ ಇರ್ಬೇಕು ಅಂತಂದ್ರೆ, ಅಂತ್ಯ ಪ್ರತ್ಯಯ ವಶಾತೆ ಅಂತ್ಯಂ ಅಂತೆ ಭವಂ ಅಂತ್ಯಂ. ಈ ಒಂದು ಮಾನವ ಜನ್ಮದ ಉಸಿರಾಟದ ಕಟ್ಟಕಡೆಯ ಪ್ರತ್ಯಯಕ್ಕೆ ಅಧೀನವಾಗಿ ಅವನಿಗೆ ಮುಂದಿನ ಅದೃಷ್ಟ ಫಲ ಪ್ರಾಪ್ತಿಯಾಗುತ್ತದೆ. ಒಬ್ಬ ಮನುಷ್ಯನಿಗೆ 90 ವರ್ಷ ವಯಸ್ಸಾಗಿದೆ, ಸುಮಾರು 75 ವರ್ಷಗಳ ಕಾಲ ಅವನು ಉಪಾಸನೆ ಮಾಡ್ತಾ ಬಂದಿದ್ದಾನೆ. ಅಂದರೆ ಕೊನೆಗಳು ಏನಲ್ಲಿ ಏನೋ ಜ್ಞಾಪಿಸ್ಕೊಂಡ್ಬಿಟ್ಟು ಆ ಪ್ರತ್ಯಯ ಮರ್ತೋಯ್ತು. ಸಾಯುವ ಸಮಯಕ್ಕಿಂತ ಮುಂಚೆ ಯಾವುದ ಲೌಕಿಕ ಪ್ರಜ್ಞೆ ಬಂದ್ಬಿಡ್ತು, ಬಂದರೆ ಆ ಉಪಾಸ ದೇವತೆ ಫಲವಾಗುವುದಿಲ್ಲ. ಸಾಯುವ ಸಮಯದಲ್ಲಿ ಉಂಟಾಗುವ ಕಟ್ಟಕಡೆಯ ಪ್ರತ್ಯಯದಿಂದಲೇ ಅವನಿಗೆ ಅದೃಷ್ಟ ಫಲ ಪ್ರಾಪ್ತಿಯಾಗುತ್ತದೆ. ಮರಣಾನಂತರ ಅವನಿಗೆ ದೊರಕುವ ಫಲ ಅಂತ್ಯ ಪ್ರತ್ಯಯ ನಿಮಿತ್ತವಾಗಿ. ಒಂದ್ ಕಥೆ ಸ್ವಾಮಿಗಳೆಲ್ಲ ಹೇಳ್ತಾ ಇದ್ರು. ಒಬ್ಬ ವೃದ್ಧರಿದ್ದರಂತೆ, 90 ವರ್ಷ ವಯಸ್ಸಾಗಿತ್ತು, ಮಹಾಜಿಪುಣ ಲೋಭಿತನ ದೊಡ್ಡ ಶಾಪ, ಬೇಕಾದಷ್ಟಿದ್ದು ದಾನ ಮಾಡೋದಿಲ್ಲ, ತಾನು ತಿನ್ನೋಗೆ ದಿನ ಮನೆಯಲ್ಲಿ ಕೂತ್ಕೊಂಡು ಲೆಕ್ಕ ಮಾಡ್ತಾ ಇವಾಗ ಇಟ್ಟ ಬೇಡ, ಚೆನ್ನ ದಾನ ಮಾಡೋಣ, ಸಮೃದ್ಧಿಯ ದಾನ ಮಾಡಿ. ಆ ಮುದುಕ ಇದ್ರು ವಯಸ್ಸಾಯ್ತು, 99 ವರ್ಷ ವಯಸ್ಸು, ಆರೋಗ್ಯ ತಪ್ಪಾಯ್ತು. ಡಾಕ್ಟರ್ ಕರೆಸಿದ್ರು, ಡಾಕ್ಟರ್ ಹೇಳಿದ್ರು ಇನ್ನಿವ್ರ ಹಬ್ಬಬ್ಬ ಅಂದ್ರೆ 2 ದಿವಸ ಬದುಕಿರ್ತಾರಷ್ಟೇ, ಸತ್ತು ಹೋಗ್ತಾರೆ ಎಂದ್ರು. ಆಗ ಅವ್ರ ಮನೆಯವರೆಲ್ಲ ಸೇರಿಸ್ಕೊಂಡು ಹೆಂಡತಿ, ಗಂಡ್ ಮಕ್ಕಳು, ಹೆಣ್ಮಕ್ಳು, ಅಳಿಯಂದ್ರು, ಸೊಸೆಯವರು, ಮೊಮ್ಮಕ್ಕಳು 100 ಜನ ಸೇರ್ಬಿಟ್ಟಿದ್ದಾರೆ. 100 ಜನ ಸೇರ್ಕೊಂಡು ತಾತನನ್ನ ನೋಡ್ತಾ ಇದ್ದಾರೆ. ತಾತ ಎಲ್ಲರನ್ನೂ ಆಶೀರ್ವಾದ ಮಾಡ್ದ, ದೊಡ್ಡಪ್ಪ ಚೆನ್ನಾಗಿರಿ, ದುಡ್ಡನ್ನ ಸಿಕ್ಕಾಪಟ್ಟೆ ಖರ್ಚು ಮಾಡಬೇಡಿ, ದಾನವನ್ನು ಮಾಡಬೇಡಿ, ಅದೆಲ್ಲ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕೊನೆಗೆ ಉಸಿರು ನಿಲ್ತಾ ಬಂದಿದೆ, ಕ ಕ ಕ ಅಂತ ಹೇಳಿಬಿಟ್ಟು ಉಸಿರು ನಿಂತೋಯ್ತು, ಸಾಯಲಿಲ್ಲ, ಪ್ರಾಣ ಇದೆ, ಕ ಕ ಕ ಅಂತ ಹೇಳಿದ್ರು ಮಾತು ನಿಂತೋಯ್ತು. ಅವರೆಲ್ಲ ದುಃಖವಾಯ್ತು, ನಮ್ ಗಂಡ ಏನೋ ಹೇಳ್ಬೇಕು ಅಂತ ಮಾಡ್ಕೊಂಡಿದ್ದಾರೆ, ನಮ್ಮ ಮಾವ ಏನೋ ಸಂದೇಶ ಮಾಡ್ಕೊಂಡಿದ್ದಾರೆ,
ನಮ್ ದೊಡ್ಡಪ್ಪ, ನಮ್ ಚಿಕ್ಕಪ್ಪ, ನಮ್ಮ ಅಜ್ಜ, ಮುತ್ತಜ್ಜ, ಏನೋ ಸಂದೇಶ ಕೊಡ್ಬೇಕು ನಮ್ಗೆಲ್ಲ. ಕ ಕ ಕ ಅಂತ ಹೇಳ್ಬಿಟ್ಟು ಮಾತು ನಿಂತೋಯ್ತು. ಸಂಕಟ ಬಿಟ್ಟು ಡಾಕ್ಟರ್ಸ್ ಎಲ್ಲ ಕರೆಸಿದಂತೆ, ಸ್ಪೆಷಲಿಸ್ಟ್ ಎಲ್ಲ ಬಂದು, ಅಪ್ಪ ಇದು 5 ದಿನ ಪ್ರಾಣ ಹೊಟ್ಟೋಗುತ್ತೆ ಅಂದ್ರು. ಡಾಕ್ಟ್ರೆ ಏನಾದ್ರು ಮಾಡಿ ಸ್ವಲ್ಪ ಮಾತು ಬರುವ ಮಾಡಿ ಎರಡು ಮಾತು ಕ ಕ ಕ ಮೂರು ಕಕಾರಗಳು ಕಕಾರ ತ್ರಯದಿಂದ ತಮ್ಮ ದಿವ್ಯ ಮಂಗಳ ಅಂತ್ಯ ಸಂದೇಶವನ್ನ ಕೊಟ್ಟಿದ್ದಾರೆ. ಅದ್ರ ಅರ್ಥ ಗೊತ್ತಾಗ್ತಾ ಇಲ್ಲ ನಮ್ಗೆ, ಅದನ್ನ ಅವರೇ ವಿವರಿಸಬೇಕಾದ್ರಿಂದ ಆಕ್ಸಿಜನ್ ಕೊಟ್ಟು ಇಂಜೆಕ್ಷನ್ ಕೊಟ್ಟು ಸ್ವಲ್ಪ 2 ನಿಮಿಷ ಮಾತನಾಡುವ ಮಾಡಿ ಅಂದ್ರಂತೆ. ಏನೇನೋ ಲಕ್ಷ ಅಂತ ಬಕತ್ ಮಾಡಿ ಮಾತಾಡುವ ಮಾಡಿ ಹೇಳಿದಂತೆ. ಕ ಅಂದ್ರೆ ಕರು, ಕ ಕಸ್ಪರಿಗೆ ಕ ಕಡಿತಾ ಇದೆ ನೋಡೋ ಅಲ್ಲಿ, ಕರು ಕಸ್ಪರಿಗೆ ಕಡಿತಾ ಇದೆ ನೋಡ್ಕೊಳ್ಳಿ ಅಂತ ಸತ್ತೋದು. ಇದು ದಿವ್ಯ ಮಂಗಳ ಸಂದೇಶ. 96 ವರ್ಷ 95 ವರ್ಷ ಬದುಕಿದ್ರು ಯಾವ ದಾನ ಧರ್ಮವನ್ನು ಮಾಡದೆ ಲೋಭಿಯಾಗಿದ್ದು ಎಲ್ಲರಿಗೂ ಮಾತೇನು, ಅಲ್ಲಿ ಕರು ಇದೇನು ಹಸಿವಿನ ಕರು, ಅದು ಕಸ್ಪರಿಗೆ ಏನು ಕಡಿತಾ ಇದೆ ಅಂದ್ರೇನು ಕಿತ್ಕೊಳ್ಳಿ ಅದನ್ನ, ಕಸ್ಪರಿಗೆ ಪಕ್ಕಕ್ಕಿಡಿ ಆ ಕರುವನ್ನು ನೋಡಿ ಓಡಿಸಿ ಅದನ್ನ ಅಂತ ಹೇಳಿ ಸತ್ತ. ಮುಂದವನಿಗೆ ಏನ್ ಜನ್ಮವಾಗುತ್ತೆ ನೀವೇನು ಗೊತ್ತು. ಆದ್ದರಿಂದ ಉಪಾಸಕರು ಉಪಾಸನೆಗಳನ್ನ ಕೊನೆಯ ಉಸಿರುವರೆಗೂ ಮಾಡ್ತಾ ಇದ್ರು. ಏಕೆಂದರೆ ಅಂತ್ಯ ಪ್ರತ್ಯಯ ವಶಾತಿ, ಕಟ್ಟಕಡೆಯ ಪ್ರತ್ಯಯ ಅಂದ್ರೆ ಮನಸ್ಸಿನ ಭಾವನೆ, ಅದಕ್ಕೆ ತಕ್ಕಂತೆ ಅವನಿಗೆ ಅದೃಷ್ಟ ಫಲ ಉಂಟಾಗುತ್ತದೆ. ದಿಟ ಇದು ಸತ್ಯವಾದ ಮಾತ್ಕಂಡ್ರೆ ಸಾವಿರಾರು ಜನ ನೋಡ್ತಾ ಇದ್ದೇವೆ, ಉಪಾಸನೆ ಮಾಡ್ತಿರ್ತಾರೆ, ಕರ್ಮ ಮಾಡ್ತಿರ್ತಾರೆ, ಬೇಗ ಸಾಯುವ ಕ್ಷಣದಲ್ಲಿ ಯಾವುದೋ ಯೋಚನೆ ಬಂತು ಸತ್ತೋದೆ ಆಗ್ಬಾರ್ದು. ಬ್ರಹ್ಮಜ್ಞಾನಿಗಾದರೆ ಯಾವ ಚಿಂತನೆಯೂ ಇಲ್ಲ, ಸಾಯುವ ಪ್ರಶ್ನೆಯೇ ಇಲ್ವಲ್ಲ. ನ ತಸ್ಯ ಪ್ರಾಣ ಉತ್ಕ್ರಾಮಂತಿ ಬ್ರಹ್ಮೈವ ಸನ್ ಬ್ರಹ್ಮಾಪ್ಯೇತಿ ಸಯೋ ಹವೈ ತತ್ ಪರಮಂ ಬ್ರಹ್ಮ ವೇದ ಬ್ರಹ್ಮೈವ ಭವತಿ. ಏನು ಉಪದೇಶ ಸ್ವಾಮಿ? ಸವಾ ಏಷ ಮಹಾನಜ ಆತ್ಮ ಅಜರೋ ಅಮರೋ ಅಮೃತೋ ಅಭಯೋ ಬ್ರಹ್ಮ ಅಭಯಂ ವೈ ಬ್ರಹ್ಮ ಅಭಯಂ ಹಿ ವೈ ಬ್ರಹ್ಮ ಭವತಿ ಯಂ ವೇದ. ಧೀರ ಬ್ರಹ್ಮಜ್ಞಾನಿ, ಇದು ಬ್ರಹ್ಮಜ್ಞಾನಿ ವಿಚಾರವಲ್ಲ. ಇವನಿಗೆ ಸಾಯುವ ಸಮಯದಲ್ಲಿ ಆ ಪ್ರತ್ಯಯ ಬಾರದೆ ಹೋದರೆ ದೇವತಾ ಸಾಹಿತ್ಯವಾಗುವುದಿಲ್ಲ. ಯಾಕೆ ಅಂದ್ರೆ ಕರ್ಮಾಣ್ಯಪಿಹಿ ಜನ್ಮಾಂತರೋಪಭೋಗ್ಯಂ ಫಲಮಾರಭಮಾಣಾನಿ ತದನುರೂಪಂ ಭಾವನಾ ವಿಜ್ಞಾನಂ ಪ್ರಾಯಣ ಕಾಲೇ ಆಕ್ಷಿಪಂತಿ. ಬಾ, ಕರ್ಮದ ವಿಚಾರ, ಕರ್ಮಗಳಾಗಲಿ ಉಪಾಸನೆಗಳಾಗಲಿ ಕರ್ತೃತಂತ್ರ ಸಾಧನೆಗಳೇ ಹೊರತು ವಸ್ತುತಂತ್ರ ಬ್ರಹ್ಮಜ್ಞಾನವಲ್ಲ. ವಸ್ತುತಂತ್ರ ಬ್ರಹ್ಮಜ್ಞಾನ ರಾಜಮಾರ್ಗ ಅರ್ಥವಾಗ್ಬೇಕಾದ್ರೆ ಅನೇಕ ಜನ್ಮ ಸಂಸಿದ್ಧ ಅಂತ ಆಗ್ಬೇಕು. ಉಪಾಸನೆಗಳನ್ನ ಸಾಯುವ ಕೊನೆ ಪ್ರತ್ಯರ್ಗೂ ಮಾಡಬೇಕು ಅಂತಾಯ್ತು. ಕರ್ಮಗಳು ಕೂಡ ಆಕ್ಷಿಪಂತಿ ಆಟೋಮೆಟಿಕ್ ಅಂತ ಎಕ್ಸ್ಪೆಕ್ಟ್ ಏನಂತ ಜನ್ಮಾಂತರ ಉಪಭೋಗ್ಯಂ ಫಲಮಾರಭ ಮಾಡಿ ಮುಂದಿನ ಜನ್ಮಗಳಲ್ಲಿ ಅನುಭವಿಸಲ್ಪಡಬೇಕಾಗಿರುವಂತ ಫಲಗಳನ್ನ ಪ್ರಾರಂಭ ಮಾಡಬೇಕಾಗಿರುವಂತಹ ಕರ್ಮಗಳು ಒಂದು ತಿಳ್ಕೋಬೇಕು ನಾವು. ಇದರಿಂದ ಶಾಸ್ತ್ರೀಯವಾಗಿರುವ ಯಾವುದೇ ಶೌತಸ್ಮಾರ್ಥ ಕರ್ಮಗಳಿಗೆ ಫಲಗಳು ಮುಂದಿನ ಜನ್ಮದಲ್ಲಿಯೇ ಹೊರತು ಈ ಜನ್ಮದಲ್ಲಲ್ಲ. ನಾವೇನೋ ಅನ್ಕೋತೇವೆ ಬೇಕಾದ ಕರ್ಮ ಮಾಡಿ ಒಳ್ಳೇದಾಗ್ತಾ ಇಲ್ವಲ್ಲ ಅಂತ, ಸತ್ವೇದಾಗುತ್ತೆ. ಪರೋಕ್ಷ ಸತ್ಫಲಂ ಕರ್ಮ ಜ್ಞಾನಂ ಪ್ರತ್ಯಕ್ಷ ಸತ್ಫಲಂ ಜ್ಞಾನಮೇವಾಭ್ಯಸೇ ತಸ್ಮಾತ್ ಇತಿ ವೇದಾಂತ. ಜನ್ಮಾಂತರ ಬೇರೊಂದು ಜನ್ಮದಲ್ಲಿ ಉಪಭೋಗ್ಯಂ ಅನುಭವಿಸಲ್ಪಡಬೇಕಾಗಿರುವಂತಹ ಫಲಗಳನ್ನ ಈಗ ಮಾಡುವಂತಹ ಕರ್ಮಗಳು ಆರಭಮಾನಾನಿ ಮಾಡಲ್ಪಡ್ತಾ ಇವೆ. ತದನುರೂಪಂ ಭಾವನಾ ವಿಜ್ಞಾನ, ಕರ್ಮಗಳನ್ನ ಮಾಡುವಾಗ ಕೆಲವು ಉಪಾಸನೆಗಳು ಉಂಟು, ಕರ್ಮಗಳಿಗೆ ಅನುಗುಣವಾಗಿರುವಂತಹ ಉಪಾಸನೆಗಳನ್ನು ಕೂಡ ಪ್ರಾಯಣ ಕಾಲೇ ಮರಣ ಸಮಯದಲ್ಲಿ
ಮಾಡಬೇಕು ಅಂತ ಹೇಳ್ತಾನೆ. ಈಗ ನೋಡಿ ಒಂದು ಉದಾಹರಣೆ, ಅಗ್ನಿಹೋತ್ರಗಳು ಅಗ್ನಿಹೋತ್ರ ಅನುಷ್ಠಾನ ಮಾಡ್ತಾ ಬರ್ತಾರೆ, ತುಂಬಾ ಸಂತೋಷ ಅವರಿಗೆ, ಸ್ವರ್ಗಲೋಕ ಪ್ರಾಪ್ತಿಯಾಗಬೇಕು, ನಮಗೆ ಬ್ರಹ್ಮಜ್ಞಾನ ಬೇಡ, ನಮಗೆ ಮೋಕ್ಷ ಬೇಡ, ಸ್ವರ್ಗದಲ್ಲಿ ಒಂದು ಸೀಟ್ ಬೇಕು ಅಂತ ಸಿಕ್ಕತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ಅವರು ಸ್ವರ್ಗದಲ್ಲಿರುವಂತ ಎಲ್ಲ ಭೋಗ್ಯ ವಸ್ತುಗಳನ್ನು ಕೂಡ ಮನಸ್ಸಿನಲ್ಲಿ ಆವರ್ತನೆ ಮಾಡ್ತಾ ಇರ್ಬೇಕು. ಸ್ವರ್ಗಲೋಕ ಅಲ್ಲಿ ದೇವೇಂದ್ರ ಅಂತ ಇರ್ತಾನಂತೆ, ಅಮೃತ ಸರೋವರ ಅಂತ ಇದೆ, ಅಲ್ಲಿ ಐರಾವತ ಎನ್ನುವಂತ ಆನೆ ಇದೆ, ಉಚ್ಚೇಶವಸು ಎನ್ನುವಂತ ಕುದುರೆ ಇದೆ ಅಂತ ಹೇಳಿ ನಂದನ ಮನ ಇದನ್ನೇ ಯೋಚನೆ ಮಾಡ್ತಾ ಬರ್ಬೇಕು. ಕರ್ಮಾನುಷ್ಠಾನದ ಜೊತೆ ಜೊತೆಯಲ್ಲಿ ಉಪಾಸನೆಗಳನ್ನು ಮಾಡ್ತಾ ಬರ್ಬೇಕು. ಈ ಉಪಾಸನೆಗಳು ಪ್ರಯಾಣ ಕಾಲ ಮರಣ ಕಾಲವರೆಗೂ ಮಾಡಬೇಕು, ಸತ್ವೇ ಸ್ವರ್ಗ ಸಿಗುತ್ತೆ. ಹೀಗೆಂದು ದೃಷ್ಟಂ ಶ್ರುತಿಗಳಲ್ಲಿ ಕಂಡಿದೆ ಅಂದ್ಬಿಟ್ರು ಯಾರು, ಸೂತ್ರಕಾರರು. ಆ ಪ್ರಾಯಣ ತತ್ರಾಪಿ ದೃಷ್ಟಂ, ಯಾವ ವಾಕ್ಯ ಕೋಟ್ ಮಾಡ್ತಾ ಇದ್ದ ನೋಡಿ, ಸವಿಜ್ಞಾನೋ ಭವತಿ ಸವಿಜ್ಞಾನಮೇವ ಅನ್ವವ ಕಾಮತಿ ಯಚ್ಚಿತ್ತ ತೇನೇಶ ಪ್ರಾಣಮಾಯಾತಿ ಪ್ರಾಣಸ್ತೇಜಸಾಯುಕ್ತ ಸಹ ಆತ್ಮನ ಯಥಾ ಸಂಕಲ್ಪಿತಂ ಲೋಕಂ ನಯತಿ ಇತಿ ಚೈವ ಮಾದಿ ಶ್ರುತಿಭ್ಯಃ. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಹೆಸರು, ಶ್ರುತಿ ಸ್ಮೃತಿ ಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ ಪಾದಂ ಶಂಕರಂ ಲೋಯೇ ಸ್ವಾಮೀ. ಭಗವತ್ಪಾದ ಪಾದಾಬ್ಜ ಪಾಂಸವ ಸಂತು ಸಂತತಂ ಅಪಾರಾಸಾರ ಸಂಸಾರ ಸಾಗರೋತ್ತಾರ ಸೇತವ. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರನ್ನ ಕುರಿತಂತ ಶ್ಲೋಕ. ಈ ಶ್ಲೋಕ ಬಹಳ ಮಟ್ಟಿಗೆ ಒಂದು ಪುಸ್ತಕ ಬರೆದಿದ್ದೀನಿ, ಒಂದೇ ಶಂಕರ ಸದ್ಗುರು ಅಂತ ಒಂದು ಪುಸ್ತಕ, ಅದರಲ್ಲಿ ಈ ಶ್ಲೋಕ ಇರಬೇಕು ಅಂತ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ, ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಮನ ಪಾದ ರೇಣುಗಳು ಪಾದಗಳು ಯಾವ ಅಂತಲ್ಲಿ, ಭಗವತ್ಪಾದ ಪಾದಾಬ್ಜ ಪಾಂಸವ ಸಂತು ಸಂತತಂ, ಭಗವತ್ಪಾದರ ಪಾದಾರವಿಂದಗಳಿಂದ ಬರುವಂತ ಧೂಳಿ ಕಣ ಯಾವಾಗ ನನ್ನ ತಲೆ ಮೇಲಿದೆ. ಎಂಥ ಧೂಳಿ ಅದು, ಅಪಾರಾಸಾರ ಸಂಸಾರ ಸಾಗರೋತ್ತಾರ ಸೇತ, ಅಪಾರವಾಗಿರುವ ಅಸಾರವಾಗಿರುವ ಸಂಸಾರನ್ನ ದಾಟುವುದಕ್ಕೆ ಶ್ರೇಷ್ಠವಾಗಿರುವಂತ ಸೇತುವೆ. ಅಂತ ಶಂಕರಾಚಾರ್ಯರು ಭಗವತ್ ಪೂಜ್ಯ ಪಾದಾಚಾರ್ಯರು ಜಗದ್ಭಂಜರಾಗಿದ್ದಾರೆ. ಶಂಕರಾಚಾರ್ಯರನ್ನ ಇಡೀ ವಿಶ್ವವೇ ಕೊಂಡಾಡುತ್ತಿದೆ, ಸತ್ಯ ನಿಜ. ಯಾಕೆ, ನಮ್ಮಂತ ಮುಮುಕ್ಷ ಜನಗಳಿಗೆ ಉಪನಿಷತ್ತಿನಲ್ಲಿ ಅಡಕವಾಗಿರುವ ಬ್ರಹ್ಮ ಜ್ಞಾನದ ಅಮೃತ ಭೋಜನವನ್ನು ಮಾಡಿಸ್ತಾ ಇರುವಂತಹ ಮಹಾತ್ಮರು. ಅಂತ ಶಂಕರರಿಗೆ ಕೋಟಿ ಕೋಟಿ ನಮಸ್ಕಾರ. ಸೂತ್ರದಲ್ಲಿ ದೃಷ್ಟಮ್ ಅನ್ಬಿಟ್ರು ಆ ಶಂಕರಾಚಾರ್ಯರು, ಮಂತ್ರ ಕೋಟ್ ಮಾಡ್ತಾರೆ, ಸವಿಜ್ಞಾನೋ ಭವತಿ. ಸಾಯುವ ಸಮಯದಲ್ಲಿ ಉಪಾಸಕನು ಸವಿಜ್ಞಾನ ಆಯಾ ದೇವತೆಯ ಭಾವನೆ ಉಳ್ಳವನ ಹೋಗ್ತಾನೆ. ಸವಿಜ್ಞಾನಮೇವ ಅನ್ವವ ಕ್ರಾಮತಿ, ಸಾಯುವ ಸಮಯದಲ್ಲಿ ಅವನು ಆ ದೇವತೋಪಾಸನೆಯ ಪ್ರತ್ಯಯಗಳನ್ನೇ ಅನುಷ್ಠಾನ ಮಾಡುತ್ತಾ ಅದರಿಂದ ಕೂಡಿಕೊಂಡು ಹೋಗುತ್ತಾನೆ. ಜ್ಞಾಪಕ ಇಟ್ಕೊಂಬಿ, ಭಗವದ್ಗೀತೆ ಭಗವಂತ ಹೇಳ್ಬಿಟ್ಟ, ತಸ್ಮಾತ್ ಸರ್ವೇಷು ಕಾಲೇಶು ಮಾ ಮನುಸ್ಮರ ಯುದ್ಧ ಚ ಅರ್ಜುನನೇ. ಆದ್ದರಿಂದ ನೀನು ಯಾವಾಗಲೂ ಕೂಡ ನನ್ನನ್ನೇ ಧ್ಯಾನ ಮಾಡ್ತಾ ಇರು, ಸದ್ಗುರುಗಳನ್ನೇ ಧ್ಯಾನ ಮಾಡ್ತಾ ಇರೋಣ. ಸದ್ಗುರುಗಳ ಪರಮ ಪವಿತ್ರವಾದ ಪಾದಾರವಿಂದಗಳನ್ನ ಗುರೋರ್ ಮೂರ್ತಿ ಎನ್ನುವಂತೆ ಸದ್ಗುರುಗಳ ಮೂರ್ತಿಯನ್ನು ಧ್ಯಾನ ಮಾಡ್ತಾ ಕೊನೆಯ ಉಸಿರವರೆಗೂ ಮಾಡಿ ಬಂದರೆ ಉದ್ಧಾರವಾಗ್ಬಿಡ್ತೇನೆ. ಯಚ್ಚಿತ್ತ ತೇನ ಏಷ ಪ್ರಾಣ ಮಾಯಾತಿ. ಗುರುಗಳು ಓದಪ್ಪ ಅಂದ್ರು, ನಾನು ಯಚ್ಚಿತ್ತ ಓದ ಅಲ್ಲ, ಯಚ್ಚಿತ್ತ ಅಲ್ಲ, ಮಗು ತಪ್ಪು ಓದ್ತಾರೆ. ಯಚ್ಚಿತ್ತ ಯಚ್ಛಬ್ದವನ್ನು ಹೇಳ್ಬೇಕು, ಚಿತ್ತ ಮುಖ್ಯವಲ್ಲ. ಯತ್ ಚಿತ್ತಂ ಯಸ್ಯ ಸಹ, ಯಾವ ಭಾವನೆ ಉಳ್ಳವನಾಗಿದ್ದಾನೆಯೋ ಸಾಯುವ ಸಮಯದಲ್ಲಿ
ಯಾತರಲ್ಲಿ ಮನಸ್ಸನ್ನ ಇಟ್ಕೊಂಡಿದ್ದಾನೆಯೋ ಅದರಿಂದ ಇವನು ಪ್ರಾಣವನ್ನೇ ಬಿಟ್ಟು ಆ ಲೋಕಕ್ಕೆ ಹೋಗುತ್ತಾನೆ ಅಂತ ಹೇಳ್ತಾ ಇದ್ದೀನಿ. ಪ್ರಾಣ ತೇಜಸ, ತೇಜಸ್ಸಿನಿಂದ ಕೂಡಿಕೊಂಡು ಪ್ರಾಣನು ಸಹ ಆತ್ಮನ ತನ್ನ ಜೊತೆಯಲ್ಲಿ ಯಥಾ ಸಂಕಲ್ಪಿತಂ, ಆ ಸಮಯದಲ್ಲಿ ಎಂಥ ಸಂಕಲ್ಪವನ್ನು ಮಾಡಿಕೊಂಡಿದ್ದಾನೋ ಅಂತ ಲೋಕಂ ನಯತಿ, ಲೋಕಕ್ಕೆ ಇವನನ್ನ ಪ್ರಾಣನು ಒಯ್ಯುತ್ತಾನೆ. ಬಹಳ ಚೆನ್ನಾಗಿದೆ. ಇತ್ತೀಚ ಏವ ಮಾತೆ ಇದೇ ಮುಂತಾದ ಶ್ರುತಿಗಳಲ್ಲಿ ಪ್ರಾಣ ಹೋಗುವ ಸಮಯದವರೆಗೂ ಉಪಾಸಕನು ಉಪಾಸನಾ ಪ್ರತ್ಯಯಗಳನ್ನು ಮಾಡುತ್ತಿರಬೇಕೆಂದು ಹೇಳಿದೆ. ತೃಣಜಲೋಕಾದಿ ನಿದರ್ಶನಾಚ್ಯ, ಜಲೋಕ ಜಿಗಣೆ ಲೀಚ್ ಅಂತ ಹೇಳ್ತಾ ಇದ್ರು ಗುರುಗಳು. ಮಧ್ಯೆ ಮಧ್ಯೆ ಇಂಗ್ಲಿಷ್ ಪದವನ್ನು ಬಳಸ್ತಾ ಇದ್ರು, ಜಸ್ಟ್ ಲೈಕ್ ಲೀಚ್. ಎಂತ ಜಿಗಣೆ? ತೃಣಜಲೋಕ, ತೃಣ ಅಂದ್ರೆ ಹುಲ್ಲು, ಹುಲ್ಲಿನ ಮೇಲೆ ಜಿಗಣೆ ಹೋಗ್ತಾ ಇರುತ್ತಂತೆ. ಅದೇ ಅತ್ಯಂತ ಸಣ್ಣ ಆಗಿರುವಂತಹ ಒಂದು ಕ್ರಿಮಿ ಅದು. ಮುಂದಿನ ಹುಲ್ಲಿನ ಮೇಲೆ ಕಾಲನ್ನು ಇಟ್ಕೊಂಡೇ ಹಿಂದಿನ ಹುಲ್ಲಿನ ಮೇಲಿರುವಂತ ಕಾಲನ್ನು ತೆಗೆಯುತ್ತಂತೆ. ಈಗ ಹೋಗುತ್ತೆ ಹೆಸಾಮು, ಈಗ ಹೋಗ್ಬೇಕಾದ್ರೆ ಈಗ ಮುಂದೆ ಬೆಟ್ಟಿಟ್ಕೊಂಡು ಆಮೇಲೆ ಎತ್ತುತ್ತೆ. ಅದು ಎಷ್ಟು ಮಟ್ಟ ಕಚ್ಕೊಂಡಿರುತ್ತೆ ಅಂದ್ರೆ ಗುರುಗಳ ಮಾತು, ಆ ಜಿಗಣೆಯನ್ನ ಕಿತ್ತರೆ ಹುಲ್ ಸಮೇತ ಬರುತ್ತೆ ಹೊರತು ಕಾಲ್ ಬಿಡುವುದಿಲ್ವಂತೆ, ಅಷ್ಟು ಗಟ್ಟಿಯಾಗಿರುತ್ತೆ. ತೃಣಜಲೋಕ, ಹುಲ್ಲಿಗೆ ಅಂಟುಕೊಂಡಿರುವ ಜಿಗಣೆ ಉದಾಹರಣೆ ಕೊಡ್ತಾರೆ ಉಪನಿಷತ್ತುಗಳಲ್ಲಿ. ನರ್ತೇನು, ಮುಂದಿನ ಜನ್ಮಕ್ಕೆ ಹೋಗ್ಬೇಕಾದ್ರೆ ಹಿಂದಿನ ಜನ್ಮದ ಈ ಜನ್ಮದ ನೆನಪು ಇದನ್ನ ಚೆನ್ನಾಗಿ ಉಪಾಸನೆ ಮಾಡ್ತಾ ಹೋಗ್ಬೇಕು ಅಂತ. ಪ್ರತ್ಯಯಸ್ತ್ವೇತೆ ಸ್ವರೂಪಾನಿವೃತ್ತಿ ಮುಕ್ತ ಕಿಮನ್ಯತೆ ಪ್ರಾಯಣ ಕಾಲ ಭಾವಿ ಭಾವನಾ ವಿಜ್ಞಾನ ಆಕ್ಷೇಪೇರನ್. ಭಾಷ್ಯ ತುಂಬಾ ಜೋರಾಗಿದೆ, ಆನಂದವಾಗಿದೆ. ವಾಕ್ಯ ಬರ್ತೇನೆ ನೋಡಿ ಇನ್ನೊಮ್ಮೆ. ಶ್ರೀರಾಮ್ ಜೈ ರಾಮ್ ಜಯ ಜಯ ರಾಮ್. ಪ್ರತ್ಯಯಸ್ತು ಏತೇ ಸ್ವರೂಪಾನಿವೃತ್ತಿ ಮುಕ್ತ ಕಿಮನ್ಯತೆ ಪ್ರಾಯಣ ಕಾಲ ಭಾವಿ ಭಾವನಾ ವಿಜ್ಞಾನ ಆಕ್ಷೇಪೇರನ್. ಈ ಭಾವನೆಗಳು ಭಾವನಾ ವಿಶೇಷವನ್ನಲ್ಲದೆ ಏನನ್ನು ತಾನೇ ಹೇಳಿ ಯಾವುವು? ಯಾವುದು? ಪ್ರತ್ಯಯ ಇವೆಲ್ಲವೂ ಪ್ರತ್ಯಯ, ಮನಸ್ಸಿನ ಭಾವನೆ, ಮನಸ್ಸಿನ ವಿಜ್ಞಾನ, ಮನಸ್ಸಿನ ವೃತ್ತಿ, ಮನಸ್ಸಿನ ಹೃದಯ, ಇವೆಲ್ಲವೂ ಕೂಡ ಸ್ವರೂಪಾನುವೃತ್ತಿ ಮುಕ್ತ, ಆಯಾ ದೇವತೆಯ ಸ್ವರೂಪದನ್ನ ಚಿಂತನೆ ಮಾಡುವುದನ್ನು ಬಿಟ್ಟು ಬೇರೆ ಏನನ್ನು ತಾನೇ ಪ್ರಾಯಣ ಕಾಲದಲ್ಲಿ ಹೇಳಿಯಾವು? ಅಂದರೆ ಉಪಾಸಕರಾಗಿರುವಂತವರು ಉಪಾಸ್ಯ ದೇವತೆಗಳ ಸ್ವರೂಪವನ್ನೇ ಮನಸ್ಸಿನಲ್ಲಿ ಹೊರಳಾಡುತ್ತಾ ಆ ಪ್ರತ್ಯಯದಿಂದಲೇ ಕೂಡಿಕೊಂಡಂತವರು ಸಾಯ್ಬೇಕು. ಆಗ ಮಾತ್ರವೇ ಅವರಿಗೆ ಆ ಒಂದು ಶ್ರೇಷ್ಠವಾಗಿರುವಂತ ಆಯಾ ದೇವತಾ ಲೋಕ ಪ್ರಾಪ್ತಿಯಾಗಿದೆ. ಆದ್ದರಿಂದ ಅಪ್ರಾಯಣಾತೆ ತತ್ರಾಪಿ ದೃಷ್ಟಂ ತಸ್ಮಾತ್ ಏ ಪ್ರತಿಪತ್ತವ್ಯ ಫಲ ಭಾವನಾತ್ಮಕ ಪ್ರತ್ಯಯ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಿಗೆ ಕರ್ಮದ ಸ್ವರೂಪ, ಭಕ್ತಿಯ ಸ್ವರೂಪ, ಉಪಾಸನೆಗಳ ಸ್ವರೂಪ ಎಲ್ಲವೂ ಅರ್ಥವಾಗಿತ್ತು. ಅವನು ಮಾತ್ರ ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ಎಲ್ಲವನ್ನು ಮೀರಿ ಅಹಂ ಬ್ರಹ್ಮಾಸ್ಮಿ ಬಾ 16ನೇ ವರ್ಷದ ಬಾಲಕ ಶಂಕರನ ಬಾಯಿನಿಂದ ದಾನಿ ಮುತ್ತುಗಳು ಬರ್ತಾ ಇವೆ ಅಂದ್ರೆ ಸಾಮಾನ್ಯವೇನ್ರಿ? ನಮ್ಮ ಸಂಜೀವ ಮೂರ್ತಿಗಳವರಿಗೆ ಪ್ರಿಯವಾಗಿರುವ ಒಂದು ಶ್ಲೋಕ ಮತ್ತೆ ಹೇಳ್ತಿರ್ತಾರೆ, ಯಾವುದು? ಅಷ್ಟವರ್ಷೇ ಚತುರ್ವೇದಿ ದ್ವಾದಶೇ ಸರ್ವ ಶಾಸ್ತ್ರವಿತ್ ಷೋಡಶೇ ಕೃತವಾನ್ ಭಾಷ್ಯಂ ದ್ವಾತ್ರಿಂಶೇ ಮುನಿರಭ್ಯ. ನನಗೆ ಈ ಭಾಷ್ಯವನ್ನೆಲ್ಲ ನೋಡುವಾಗ ಎಷ್ಟು ಮುದ್ದಾದ ಹುಡುಗ, ಎಷ್ಟು ಸುಂದರವಾದ ಬಾಲಕ, ಎಷ್ಟು ಸೊಗಸ ಭಾಷ್ಯ ಬರೆದಿದ್ದಾನೆ. ಆ ಪುಣ್ಯಾತ್ಮನ ಪಾದಾರವಿಂದಗಳಲ್ಲಿ ಕೋಟಿ ಕೋಟಿ ಪ್ರಣಾಮಗಳು. ಪ್ರತಿಪತ್ತವ್ಯ ಫಲಭಾವನಾತ್ಮಕ ಪ್ರತ್ಯಯ, ಯಾವ ದೇವತೆಯನ್ನ ಮರಣಾನಂತರ ಹೊಂದಬೇಕೋ
ಆ ಫಲದಲ್ಲಿ ಭಾವನಾತ್ಮಕವಾಗಿರುವ ಪ್ರತ್ಯಯಗಳು, ಆ ಪ್ರತ್ಯಯಗಳಲ್ಲಿ ಆ ಪ್ರಾಯಣಾದ ಆವೃತ್ತಿ ಆವೃತ್ತಿ ಮಾಡ್ತಾನೆ. ಕೃಷ್ಣನ ಉಪಾಸನೆ ಮಾಡ್ತಾ ಇದ್ದಾನೆ, ಕೃಷ್ಣ ಸಾಯುಜ್ಯ ಸೇರ್ಬೇಕಾದ್ರೆ ಕೃಷ್ಣನ ಪ್ರತ್ಯಯ ಆವೃತ್ತಿಯನ್ನ ಕೊನೆಯವರೆಗೂ ಮಾಡ್ತಾ ಇರ್ಬೇಕು. ತಥಾಚ ಶ್ರುತಿ ದೃಷ್ಟಂ, ಇದನ್ನೇ ಶ್ರುತಿ ಹೇಳ್ತಾ ಇದೆ. ಏನಂತ, ಯಾವತ್ ಕ್ರತು ಅಯಮಸ್ಮಾ ಲೋಕಾತ್ ಪ್ರೀತಿ ಇತಿ ಪ್ರಾಯಣ ಕಾಲೇಪಿ ಪ್ರತ್ಯಯಾನುವೃತ್ತಿಂ ದರ್ಶಯತಿ. ಸರಿ, ಶ್ರುತಿ ಹೇಳ್ತಾ ಇದೆ, ಯಾವಾಗ ಇವನು ಯಾವತ್ ಕ್ರತು ಎಂಥ ಕ್ರತುವುಳ್ಳವನಾಗಿದ್ದಾನಯ ಅಸ್ಮಾ ಲೋಕಾತ್ ಪ್ರೀತಿ, ಈ ಮಾನವ ಶರೀರವನ್ನು ಬಿಟ್ಟು ಸಾಯುವ ಸಮಯದಲ್ಲಿ ಯಾವ ಪ್ರತ್ಯಯವುಳ್ಳವನಾಗಿದ್ದಾನೆಯೋ ಅಂತ ಗತಿಯನ್ನೇ ಹೊಂದುತ್ತಾನೆ ಹೇಳ್ತಾ ಇದೆ. ಪ್ರತ್ಯಯಾನುವೃತ್ತಿಂ ದರ್ಶಯತಿ, ಪ್ರಾಯಣ ಕಾಲೇ ಅಪಿ, ಮರಣ ಕಾಲದಲ್ಲಿಯೂ ಕೂಡ ಆ ಪ್ರತ್ಯಯವನ್ನೇ ಆವರ್ತನೆ ಮಾಡುತ್ತಿರಬೇಕು ಎನ್ನುವುದನ್ನ ಶ್ರುತಿ ತೋರಿಸುತ್ತಿದೆ. ಸ್ಮೃತಿಯರಪಿ ಅಪಿಕಾರದಿಂದ ನ ಕೇವಲ ಶ್ರುತಿ, ಸ್ಮೃತಿಯರಪಿ ಸ್ಮೃತಿಯೂ ಹೇಳ್ತಾ ಇದೆ. ಏನಂತ, ಪ್ರಸಿದ್ಧವಾದ ವಾಕ್ಯ, ಎಂ ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೇ ಕಲೇವರಂ ತಂ ತಮೇವೈತಿ ಕೌಂತೇಯ ಸದಾ ತದ್ಭಾವ ಭಾವಿತ. ಸದಾ ತದ್ಭಾವ ಭಾವಿ, ಯಾವಾಗಲೂ ಕೂಡ ಅದೇ ಭಾವನೆ ಮಾಡ್ತಾ ಇದ್ದರೆ ಯಾವ ಯಾವ ಲೋಕವನ್ನ ಯಾವ ಯಾವ ದೇವತೆಯನ್ನ ಭಾವನೆ ಮಾಡುತ್ತಾ ದೇಹ ತ್ಯಾಗ ಮಾಡುತ್ತಾನೋ ಆ ಯಾವ ದೇವತಾ ಸ್ವರೂಪವನ್ನೇ ಹೊಂದುತ್ತಾನೆ ಎಂದು ಭಗವದ್ಗೀತಾ ಹೇಳ್ತಾ ಇದೆ. ಪ್ರಯಾಣ ಕಾಲೇ ಮನಸಾಚಲೇನ, ಪ್ರಯಾಣ ಕಾಲದಲ್ಲಿ ಮರಣ ಸಮಯದಲ್ಲಿ ಅಚಲೇನ ಮನಸ, ಅಚಲವಾದಂತಹ ಮನಸ್ಸಿನಿಂದ ಆ ಉಪಾಸ್ಯ ದೇವತೆಯ ಪ್ರತ್ಯಯವನ್ನೇ ಆವೃತ್ತಿ ಮಾಡಬೇಕೆಂದು ಹೇಳ್ತಾ ಇದೆ. ಸಹ ಅಂತ ಮೇಲಾಯ ಏ ತತ್ವಯಂ ಪ್ರತಿಪದ್ಯೇತ ಇತಿ ಚ ಛಾಂದೋಗ್ಯೋಪನಿಷದಿ ಮರಣ ವೇಳಾಯಾಮಪಿ ಕರ್ತವ್ಯ ಶೇಷಂ ಶ್ರಾವಯತಿ. ಎಷ್ಟು ಚೆನ್ನಾಗಿದೆ ಭಾಷ್ಯ. ಛಾಂದೋಗ್ಯೋಪನಿಷತ್ ಹೇಳ್ತಾ ಇದೆ, ಅಂತ ಮೇಲಾಯ ಅಂತ ಮರಣ, ಮರಣ ಸಮಯದಲ್ಲಿ ಏ ತತ್ವಯಂ ಪ್ರತಿಪದ್ಯೇತ, ಈ ಮೂರು ಮಂತ್ರಗಳನ್ನ ಜಪ ಮಾಡಬೇಕು. ಯಾವ್ಯಾವುದು? ಅಕ್ಷಿತಮಸಿ ಒಂದು, ಅಚ್ಯುತಮಸಿ ಎರಡು, ಪ್ರಾಣ ಸಂಶಿತಮಸಿ ಎನ್ನುವಂತ ಮೂರು ಮಂತ್ರಗಳನ್ನ ಉಪಾಸಕನು ಸಾಯುವ ಸಮಯದಲ್ಲಿ ಹೇಳಬೇಕು. ಏನರ್ಥ? ಅಕ್ಷತಮಸಿ, ಎಲೆ ದೇವತೆಯೇ ನೀನು ಅಕ್ಷತನಾಗಿದ್ದೀಯ, ಅಚ್ಯುತಮಸಿ ಜಾರಿ ಬೀಳದವನಾಗಿದ್ದೀಯ, ಪ್ರಾಣ ಸಂಶಿತಮಸಿ ಪ್ರಾಣ ಸ್ವರೂಪನಾಗಿ ಪ್ರಪಂಚವೆಲ್ಲವನ್ನು ಧರಿಸಿಕೊಂಡವನಾಗಿದ್ದೀಯ ಅಂತ ಹೇಳಿ ಈ ಮೂರು ಮಂತ್ರಗಳನ್ನ ಸಾಯುವ ಸಮಯದಲ್ಲಿ ಹೇಳಬೇಕು ಅಂತ ಹೇಳ್ತಾ ಇದೆ. ಒಂದು ಅಕ್ಷಿತಮಸಿ, ಮತ್ತೊಂದು ಅಚ್ಯುತಮಸಿ, ಮತ್ತೊಂದು ಸಂಶಿತಮಸಿ. ಈ ಜಪ ಮಾಡ್ತಾ ಹೋದ್ರೆ ಸತ್ಯ ಮೇಲೆ ಆ ದೇವರು ಬಂತ ಹೇಳ್ತಾ ಇದೆ. ಇತಿ ಮರಣ ವೇಳಾಯಾಮಪಿ, ಮರಣ ಕಾಲದಲ್ಲಿಯೂ ಕರ್ತವ್ಯ ಶೇಷಂ ರಾಮ ರಾಮ, ಮರಣ ಕಾಲದಲ್ಲಿಯೂ ಕರ್ತವ್ಯ ಉಂಟು. ಬ್ರಹ್ಮಜ್ಞಾನಿಗಾಧನ ನೈವ ತಸ್ಯ ಕೃತೇನಾರ್ಥೋ ನಾ ಕೃತೇ ನೇಹ ಕಶ್ಚನ ಭವ ಕರ್ತವ್ಯಂ ನಾವಶಿಷ್ಯತೆ. ಸ್ವಾರ್ಥ ಬ್ರಹ್ಮಜ್ಞಾನದ ಮುಂದೆ ಎಲ್ಲ ಉಪಾಸನೆಗಳು ಕೂಡ ಹತ್ತಿಯಂತೆ ಇವೆ. ಆದ್ದರಿಂದ ಉಪಾಸಕರು ಉಪಾಸ್ಯ ದೇವತೆಯ ಸಾಹಿತ್ಯವನ್ನು ಹೊಂದಬೇಕಾದ್ರೆ ಉಪಾಸನಾ ವೃತ್ತಿಯನ್ನ ಕೊನೆ ಉಸಿರುವರೆಗೂ ಮಾಡಬೇಕು. ಬ್ರಹ್ಮಜ್ಞಾನಿಯಾದರೆ ಏನು ಬೇಕಾಗಿಲ್ಲ ಅನ್ನುವಂತಹ ಸಂದೇಶವನ್ನ ತುಂಬಾ ಸುಂದರವಾಗಿ ಭಾಷ್ಯಕಾರ ಶಂಕರರು ಉಪದೇಶ ಮಾಡ್ತಾ ಇದ್ದಾರೆ ಎಂಬಲ್ಲಿಗೆ ಇವತ್ತಿನ ಭಾಗಕ್ಕೆ ಮಂಗಳವನ್ನು ಮಾಡೋಣ. ಇವತ್ತಿನ ಎಂಟನೇ ಅಧಿಕರಣಕ್ಕೆ ಪಂಚ ವಿಷಯ ಹೇಳ್ತೇನೆ. ಉಪಾಸನೆಗಳಲ್ಲಿ ಉಪಾಸೀತ ಅಂತ ಹೇಳಿದ್ದಾರೆ, ಅದು ವಿಷಯವಾಗಿದೆ. ಉಪಾಸನೆ ಮಾಡಬೇಕು. ಉಪಾಸನೆಗಳನ್ನ ಒಂದು ವರ್ಷ, ಎರಡು ವರ್ಷ, ಹತ್ತು ವರ್ಷ ಮಾಡಿ ಬಿಟ್ಬಿಡ್ಬಹುದ? ಕೊನೆಯ ಉಸಿರುವರೆಗೂ ಮಾಡ್ಬೇಕಾ ಅಂತ ಸಂಶಯ. ಪೂರ್ವ ಪಕ್ಷಿ ಹೇಳಿದ ಬ್ರಹ್ಮಜ್ಞಾನವಾಗುವವರೆಗೆ
ವೇದಾಂತ ಶ್ರವಣದ ಆವೃತ್ತಿ ಮಾಡಬೇಕು ಅಂತ ಹೇಳಿದೆ. ಅದೇ ರೀತಿಯಲ್ಲಿ ಉಪಾಸನೆಗಳನ್ನು ಕೂಡ ಕೆಲವು ದಿವಸ ಮಾಡಿಬಿಟ್ಟು ಬಿಟ್ಬಿಡ್ಬಹುದು ಅಂತ ಅರ್ಥ ಮಾಡೋಣ ಅಂದ. ಅದು ತಪ್ಪು. ಆ ಪ್ರಾಯಣ ತತ್ರಾಪಿ ದೃಷ್ಟಂ ಸೂತ್ರಕಾರರಾದ ಭಗವಾನ್ ಬಾದರಾಜ ಹೇಳ್ತಾ ಇದ್ದಾರೆ, ಸಾಯುವವರೆಗೂ ಕೊನೆ ಉಸಿರಿನಲ್ಲಿಯೂ ಕೂಡ ಉಪಾಸ್ಯ ದೇವತೆಯ ಪ್ರತ್ಯಯದ ಆವೃತ್ತಿ ಮಾಡ್ತಾ ಇರಬೇಕು. ಯಾಕೆಂದ್ರೆ ಆ ಅಂತ್ಯ ಪ್ರತ್ಯಯದಿಂದಲೇ ಅವನಿಗೆ ಪುನರ್ಜನ್ಮ ಪ್ರಾಪ್ತಿಯಾಗುವುದರಿಂದ ಆದ್ದರಿಂದ ಉಪಾಸಕರು ಉಪಾಸನಾ ಸಮಯದಲ್ಲಿಯೂ ಮರಣ ಸಮಯದಲ್ಲಿಯೂ ಉಪಾಸನಾ ದೇವತೆಯ ವಿಜ್ಞಾನವನ್ನ ಪ್ರತ್ಯಯವನ್ನ ಆವೃತ್ತಿ ಮಾಡುತ್ತಾ ಸತ್ತರೆ ಅಂಥವರಿಗೆ ಆಯಾ ದೇವತೆಯ ಸಾಯುಜ್ಯ ಉಂಟಾಗುತ್ತದೆ ಅಂತ ತಿಳಿಸಿ ಕೊನೆಯಲ್ಲಿ ಹೇಳ್ತಾರೆ. ಇದೆಲ್ಲವೂ ಕೂಡ ಕಾರ್ಪಣ್ಯದ ವಿಚಾರ. ಕೃಪಣಸ್ಯ ಭಾವ ಕಾರ್ಪಣ್ಯಂ, ಇದನ್ನ ಬಿಟ್ಟು ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯ ನಿಜಿಧ್ಯಾಸಿತವ್ಯ ಎನ್ನುವಂತೆ ಆತ್ಮಜ್ಞಾನವನ್ನ ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡುವಂಥವರೇ ಧೀರರು. ಬ್ರಹ್ಮಾತ್ಮ ಜ್ಞಾನದಿಂದ ಇಲ್ಲಿಯೇ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎನ್ನುವಂತ ರಹಸ್ಯ ವಿಚಾರವನ್ನ ಭಗವತ್ಪಾದ ಶಂಕರಾಚಾರ್ಯರವರು ಉಪದೇಶ ಮಾಡಿದ್ದಾರೆ ಅಂತ ತಿಳಿಸುತ್ತಾ ಇವತ್ತಿನ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಸಾರ ಪ್ರವಚನವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೈ ವೇದಾಗುಂಶ್ಚ ಪ್ರಹಿಣೋತಿ ತಸ್ಮೈ ತಗುಂಹದೇವಮಾತ್ಮಬುದ್ಧಿ ಪ್ರಕಾಶಂ ಮುಮುಕ್ಷುರ್ವೈ ಶರಣಮಹಂ ಪ್ರಪದ್ಯೇ ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ಓಂ ಶಾಂತಿ ಶಾಂತಿ ಶಾಂತಿ.